ॐ योऽन्तः प्रविश्य मम वाचमिमां प्रसुप्तां सञ्जीवयत् अखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्याप्रवाहवत् बुद्धिर्बलम् इशो धैर्यं निर्भयत्वमरोगता अजाड्यं वाक्पटुत्वं च तपो तपोविद्याविरक्त्यादिसद्गुणौ घाकरानहं वादिराजगुरून् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ ನಾರಾಯಣ ಸುರಗುರು ಜಗದೆಕನಾಥಂ ಭ್ರಿ ಸಕಲಲೋಕನಮಸ್ಕೃತಂ ತ್ರೈಗುಣ್ಯವರ್ಜಿತಮಜ ವಿಭುಮ ವಂದೇ ಭವ್ನಮರಸುರಸವಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚವರೋತ್ತಮ ದೇವ ಸರಸ್ವತಿಂ ವ್ಯಾ ತಯ ಮುದೀರೀ ಶ್ರೀಗುರುಭ್ಯೋ ನಮಃ ಮಹಾಭಾರತದಲ್ಲಿ ವಿಧುರ ಧೃತರಷ್ಟ್ರ ನೀತಿ ಮಾತುಗಳನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ ಅದೇ ವಿದುರ ನೀತಿ ಅಂತ ಪ್ರಸಿದ್ಧವಾಗಿರುವಂತಹ ಮಾತುಗಳು ಅದರಲ್ಲಿ ವಿದುರ ಹೇಳ್ತಾನೆ ಇಂದ್ರಿಯೇರಿಂದ್ರಿಯಾರ್ಥು ವರ್ತಮಾನೇರ ನಿಗ್ರಹೈ ತೈರ ಎಂ ಲೋಕೋ ನಕ್ಷತ್ರಾಣಿ ನಕ್ಷತ್ರ ಗ್ರಹೈರಿವ ಇಂದ್ರಿಯಗಳು ಕಣ್ಣು ಕಿವಿ ಮೂಗು ಬಾಯಿ ಈ ಎಲ್ಲ ಪಂಚೇಂದ್ರಿಯಗಳೇನಿದೆ ಅವು ವಿಷಯ ಪದಾರ್ಥಗಳಲ್ಲಿ ಇರುವಂಥದ್ದು ಸಹಜ ಅಂದರೆ ಕಣ್ಣು ನೋಡುವುದು ಸಹಜ ಕಿವಿ ಕೇಳುವುದು ಸಹಜ ಮೂಗು ಮೂಸ್ತದೆ ಚರ್ಮ ಸ್ಪರ್ಶ ಅನುಭವ ನಾಲಿಗೆ ರುಚಿ ಹೌದು ಇದು ಸಹಜ ಆದರೆ ವಿದುರ ಒಂದು ಹೇಳ್ತಾನೆ ವರ್ತಮಾನೈ ಅನಿಗ್ರಹೈ ಈ ಕಣ್ಣು ನೋಡುವುದು ಸಹಜವೇ ಆದರೆ ನಿಯಂತ್ರಣದಲ್ಲಿದ್ದು ನೋಡಬೇಕು ಕಣ್ಣು ಒಂದೊಮ್ಮೆ ಕಣ್ಣಿನ ನಿಯಂತ್ರಣ ಇಲ್ಲ ಅಂತ ಹೇಳಿದರೆ ಅಂದರೆ ಯಾವುದನ್ನು ನೋಡಬೇಕು ಅದನ್ನು ಮಾತ್ರ ನೋಡುವುದಲ್ಲ ನೋಡಬಾರದ್ದನ್ನು ನೋಡ್ತಾ ಇದ್ದಾನೆ ಕಿವಿ ಯಾವುದನ್ನು ಕೇಳಬೇಕು ಅದು ಮಾತ್ರ ಅಲ್ಲ ಕೇಳಬಾರದ್ದನ್ನು ಕೇಳ್ತಾ ಇದೆ ಹೀಗೆ ಯಾವಾಗ ಆ ಇಂದ್ರಿಯಗಳಿಗೆ ಕಂಟ್ರೋಲ್ ನಿಯಂತ್ರಣ ಇಲ್ಲ ಅಂತಾಗ್ತದೆ ಆ ಸಂದರ್ಭದಲ್ಲಿ ಅದರಿಂದಾಗಿಯೇ ಆ ಇಂದ್ರಿಯಗಳಿಂದಾಗಿಯೇ ಮನುಷ್ಯ ತಾಪಕ್ಕೊಳಗಾಗ್ತಾನೆ ಪೀಡೆಗೊಳಗಾಗ್ತಾನೆ ಅಂತ ಹೇಳ್ತಾ ಇದೆ ಯಾವ ರೀತಿ ಬಿಸಿ ಬೆಂಕಿ ಬಿಸಿಯಿಂದಾಗಿ ಸುಡುತ್ತದೋ ಆ ರೀತಿ ಆ ಇಂದ್ರಿಯಗಳು ತಾಪವನ್ನು ಉಂಟು ಮಾಡ್ತವೆ ಹೇಗೆ ಅಂತೇಳಿದರೆ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾನೆ ಗ್ರಹ ಇರುವ ಅಂತ ಈ ಗ್ರಹಗಳು ದೊಡ್ಡ ದೊಡ್ಡ ಗ್ರಹಗಳು ಇವಾಗ ಚಂದ್ರ ಇರಬಹುದು ಸೂರ್ಯ ಇರಬಹುದು ಮೂಡಿದ ಅಂತೇಳಿದರೆ ನಕ್ಷತ್ರಗಳೆಲ್ಲ ಬೆಳಕೆ ಇಲ್ಲ ಅಂತ ಹೋಗ್ತದೆ ಹಾಗೆ ಆ ಇಂದ್ರಿಯಗಳು ತಾವು ಬೆಳೆದು ನಿಂತು ಅಂತ ಹೇಳಿದರೆ ಇವನ ವ್ಯಕ್ತಿತ್ವವನ್ನೇ ನಾಶ ಮಾಡಿಬಿಡ್ತಾವೆ ಒಂದೊಂದು ಕೂಡ ಇದು ಬಹಳ ಒಳ್ಳೆಯ ಮಾತು ಅಂದರೆ ತುಂಬ ಒಳ್ಳೆಯವನಾಗಿದ್ದ ಹೌದು ತುಂಬ ಒಳ್ಳೆಯವನು ಆದರೆ ಇಂದ್ರಿಯ ನಿಗ್ರಹ ಇಲ್ಲದೆ ಹೋಯಿತು ಅದನ್ನು ನಾವೇನು ಕರಿತೇವೆ ಅಂದರೆ ಚಪಲತೆ ಎಂದು ಕರಿತೇವೆ ಅದರಿಂದ ಏನು ಹೇಳಿದ್ರೆ ನೋಡಬಾರದ್ದನ್ನು ನೋಡ್ತಾ ಕೂತಿರ್ತಾನೆ ನೋಡಬಾರದ್ದನ್ನು ಯಾವತ್ತು ನೋಡ್ತಾ 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 ಇರುವಂಥದ್ದು ಇದರಿಂದ ಏನಾಯಿತು ಅಂತ ಅವನ ವ್ಯಕ್ತಿತ್ವದ ಮೇಲೆ ಅದು ದುಷ್ಪರಿಣಾಮವನ್ನು ಉಂಟು ಉಂಟು ಮಾಡಲಿಕ್ಕೆ ಶುರು ಮಾಡಿತು ಅಂದರೆ ಅವನ ವ್ಯಕ್ತಿತ್ವದ ಮೇಲೆ ದುಷ್ಪರಿಣಾಮ ಅಂತೇಳಿದರೆ ಮೊದಲು ಬಹಳ ಬುದ್ಧಿವಂತನಾಗಿದ್ದ ಏನಂದರೆ ಕ್ರಮೇಣ ತಾನು ಮೊಬೈಲನ್ನು ನೋಡ್ತಾ 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 ಅಂತೇಳಿದರೆ ದಿನಕ್ಕೆ ಎಂಟು ಹತ್ತು ಗಂಟೆಗಳ ಕಾಲ ಮೊಬೈಲನ್ನು ನೋಡ್ತಾನೇ ಇರೋದು ನೋಡ್ತಾನೆ ಇರೋದು ಇದರಿಂದ ಏನಾಯಿತು ಅಂತೇಳಿದರೆ ಅವನ ಬುದ್ಧಿವಂತಿಕೆ ಅಥವಾ ಅವನ ಚಾಕುಚಕ್ಯತೆ ಕಡಿಮೆ ಆಗ್ತಾ ಬಂತು ಹೀಗೆ ಇಂದ್ರಿಯಗಳಿಗೆ ಇವನು ದಾಸ ಅಂತ ಹೇಳಿದರೆ ಇವನ ವ್ಯಕ್ತಿತ್ವ ಅನ್ನುವುದು ಕುಂಠಿತವಾಗ್ತಾ ಬರುತ್ತದೆ ಅದಕ್ಕಾಗಿ ಇಂದ್ರಿಯದ ದಾಸ ಆಗಬಾರದು ಅಂತ ತಿಳಿಸ್ಕೊಂಡು ಹೋಗ್ತಾನೆ ಯೋಜಿತ ಪಂಚವರ್ಗೇಣ ಸಮಾಜೇನಾನುಕರ್ಷಿಣ ಆಪದಸ್ಥ್ಯ ವರ್ಧಂತೆ ಶುಕ್ಲಪಕ್ಷ ಇವೋಡು ರಾಟ್ ಇನ್ನೊಂದು ಮಾತನ್ನು ಹೇಳ್ತಾನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ವ್ಯಕ್ತಿಯಲ್ಲಿ ಈ ಪಂಚವರ್ಗಗಳು ಯೋಜಿತ ಪಂಚವರ್ಗೇಣ ಅಂತ ಹೇಳಿದ್ರೆ ಐದು ಇಂದ್ರಿಯಗಳು ಐದು ಇಂದ್ರಿಯಗಳನ್ನು ಯಾರು ತನ್ನ ನಿಯಂತ್ರಣದಲ್ಲಿಟ್ಕೊಂಡಿಲ್ವೋ ಮತ್ತು ಆ ಇಂದ್ರಿಯಗಳೇ ಇವನನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದೀಯೋ ಹಾಂ ಅವನಿಗೆ ದಿನದಿಂದ ದಿನಕ್ಕೆ ಆಪತ್ತೇ ಹೆಚ್ಚು ಅಂತ ಹೇಳ್ತಾರೆ ಸಮಸ್ಯೆಗಳು ಅವನಿಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗುತ್ತೆ ಅಲ್ಲ ಈ ಇಂದ್ರಿಯಗಳನ್ನು ನಾವು ನಿಯಂತ್ರಣಕ್ಕೆ ಇಟ್ಕೊಳ್ದೇ ಇರೋದು ನಮಗೆ ಪ್ರಾಬ್ಲಮ್ಸ್ ಹೆಚ್ಚಾಗುವುದು ಏನು ಕಾರಣ ಇದಕ್ಕೇನು ಸಂಬಂಧ ಸಾಮಾನ್ಯವಾಗಿ ಈ ರೀತಿ ನಮಗೆ ಕಾಣಲಿಕ್ಕೆ ಸಾಧ್ಯತೆ ಉಂಟು ಯಾವುದೇ ರೋಗರುಜಿನಗಳು ಇರ್ಬೋದು ರೋಗ ರುಜಿನಗಳು ಒಬ್ಬ ವ್ಯಕ್ತಿಗೆ ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂತೇಳಿದರೆ ಈ ಇಂದ್ರಿಯಗಳು ನೋಡಿ ವಾಸ್ತವಿಕವಾಗಿ ಡಾಕ್ಟ್ರ್ ಹೇಳುತ್ತಾರೆ ನೋಡಿ ನೀವು ಇಂಥ ಆಹಾರಗಳನ್ನು ತಿನ್ನಬಾರದು ಯಾಕಂತ ಹೇಳಿದರೆ ನಿಮಗೆ ಡಯಾಬಿಟಿಸ್ ಇದೆ ನಿಮಗೆ ಇಂಥದ್ದಿದೆ ಆದರೆ ಆ ನಾಲಿಗೆ ಚಾಪಲ್ಲ ನಾಲಿಗೆಯ ಚಾಪಲಕ್ಕೆ ಯಾವುದನ್ನು ತಿನ್ನಬಾರ್ದೋ ಅದನ್ನೇ ತಿಂತ ಇದ್ದಾನೆ ಅಲ್ಲ ಸ್ವಲ್ಪ ತಿಂದರೆ ಏನು ತೊಂದರೆ ಇಲ್ಲ ಆದರೆ ಮಿತೆ ಮೀರಿ ತಿಂತ ಇದ್ದಾನೆ ಯಾಕಂದರೆ ಇರೋದು ಯಾಕೋಸ್ಕರ ಹೊಟ್ಟೆಗೆ ಬೇಕು ಅಂತಾನ ಮತ್ತು ನಾಲಿಗೆಗೆ ಬೇಕು ಅಂತ ಅಂದರೆ ನೋಡಿ ನಾಲಿಗೆಯ ನಿಯಂತ್ರಣ ಒಂದಿಲ್ಲದೆ ಅವನು ರೋಗವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾನೆ ಅದೇ ರೀತಿ ನಾಲಿಗೆಯ ನಿಯಂತ್ರಣ ಇಲ್ಲದೆ ಏನೇನೋ ಮಾತಾಡೋದು ಬಾಯಿಗೆ ಬಂದಾಗ ಮಾತಾಡೋದು ಮಾತಾಡೋದು ಅದರಿಂದ ಏನಂದರೆ ಹತ್ತು ಜನ ಹತ್ರ ನಿಷ್ಠುರ ಮಾಡಿಕೊಳ್ತಾನೆ ಅದೇ ರೀತಿ ಕಣ್ಣು ಕಣ್ಣಿನಿಂದ ನೋಡಬಾರದ್ದನ್ನು ನೋಡ್ತಾ 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 ಇರ್ತಾನೆ ಅದರಿಂದಾಗಿ ಅವನಿಗೆ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಅಲ್ಲ ನೋಡುವುದಕ್ಕೂ ಸಮಸ್ಯೆ ಹೆಚ್ಚಾಗುವುದಕ್ಕೂ ಏನು ಕಾರಣ ಅಂತ ಸಾಮಾನ್ಯ ನಮಗೆ ಕಾಣಲಿಕ್ಕೆ ಸಾಧ್ಯತೆ ಉಂಟು ನೋಡಿ ಇವಾಗ ಒಂದು ಮೊಬೈಲ್ ಮೊಬೈಲನ್ನು ವ್ಯಕ್ತಿ ದಿನಕ್ಕೆ ಒಂದು ಐದು ಹತ್ತು ಗಂಟೆಗಳ ಕಾಲ ನೋಡ್ತಾ ಇದ್ದಾನೆ ಅಂತೇಳಿದ್ರೆ ಸಾಮಾನ್ಯವಾಗಿ ಅವನಿಗೆ ಮಾನಸಿಕವಾದ ಟೆನ್ಷನ್ ಹೆಚ್ಚಾಗುವುದು ಸಹಜ ಮಾನಸಿಕವಾಗಿ ಬೌದ್ಧಿಕವಾಗಿ ಮತ್ತು ಬುದ್ಧಿ ಕುಂಠಿತ ಆಗುವುದಂದರೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಬರುವುದು ಸಹಜ ಅದರಿಂದಾಗಿ ಅಂದರೆ ನೋಡಿ ಹೀಗೆ ಅವನ ಆಪತ್ತುಗಳು ಹೆಚ್ಚಾಗ್ತಾ ಹೋಗುತ್ತೆ ಹೌದು ಎಲ್ಲವೂ ಬೇಕು ಆದರೆ ಎಷ್ಟು ಅಂತೇಳಿದರೆ ನಿಯಂತ್ರಣದಲ್ಲಿರಬೇಕು ಅದಕ್ಕೆ ಇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿದ್ದರೆ ಮಾತ್ರ ಚಂದ ಇಲ್ಲದೇ ಇದ್ದರೆ ಇಂದ್ರಿಯಗಳು ನಿಯಂತ್ರಣದಲ್ಲಿದೆ ಇದ್ದರೆ ಆ ಇಂದ್ರಿಯಗಳೇ ಇವನಿಗೆ ಆಪತ್ತಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವಿಜಿತ್ಯಜ ಆತ್ಮಾನಂ ಅಮಾತ್ಯನ್ ವಿಜಿಗೀಷತೆ ಅಜಿತಾತ್ಮ ಅಜಿತಾತ್ಯ ಸೋವಶ ಪರಿಹೀಯತೆ ಕೆಲವರೇನು ಹೇಳಿದರೆ ಅವನನ್ನು ಗೆಲ್ಲಬೇಕು ಇವನನ್ನು ಗೆಲ್ಲಬೇಕು ರಾಜನಾದವನು ತಾನು ಲೆಕ್ಕಾಚಾರ ಮಾಡ್ತಾನೆ ನಾನು ನನ್ನ ಮಂತ್ರಿಯನ್ನು ಗೆದ್ದುಬಿಡ್ತೇನೆ ನನ್ನ ಮಂತ್ರಿಯನ್ನು ಗೆಲ್ತೇನೆ ಅಂತ ತಾನು ನಿಯಂತ್ರಣ ಲೆಕ್ಕಾಚಾರ ಮಾಡಿದ ಮಂತ್ರಿಯನ್ನು ಹೇಳ ನೋಡು ನೀನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಹೀಗೆಲ್ಲ ಆದೇಶವನ್ನು ಮಾಡಿದ ಮಂತ್ರಿ ಬುದ್ಧಿವಂತ ಅವನು ಏನು ಮಾಡ್ತಾನೆ ಹೇಳಿದ್ರೆ ಈ ರಾಜನ ದೌರ್ಬಲ್ಯ ಏನಿದೆ ಅದನ್ನು ಕಂಡುಕೊಳ್ತಾನೆ ಏನು ರಾಜನ ದೌರ್ಬಲ್ಯ ಅಂತೇಳಿದ್ರೆ ಮನಸ್ಸಿನ ನಿಯಂತ್ರಣ ಇಲ್ಲ ಈ ರಾಜನಿಗೆ ಮನಸ್ಸಿನ ನಿಯಂತ್ರಣ ಇಲ್ಲ ಅದರಿಂದ ಹೇಳಿದ್ರೆ ಕೋಪ ಬಂತು ಅಂದರೆ ಹುಚ್ಚನಾಗಿ ಹಾರಾಡ್ತಾನೆ ಆಸೆ ಬಂತು ಅಂತೇಳಿದ್ರೆ ಹುಚ್ಚನಾಗಿ ವರ್ತಿಸ್ತಾನೆ ಅಂದರೆ ನಿಯಂತ್ರಣವೇ ಇಲ್ಲ ಮಂತ್ರಿ ಇದನ್ನೇ ತಾನು ಲಾಭವಾಗಿಟ್ಕೊಳ್ತಾನೆ ಅದಕ್ಕೇನು ಮಾಡ್ತಾನೆ ಅಂದರೆ ರಾಜ ನಾನು ಮಂತ್ರಿಯನ್ನು ಗೆಲ್ಲಬೇಕು ಅಂತ ಇದ್ದಾನೆ ಬಹಳಷ್ಟು ಇದ್ದಾನೆ ಹಾಗೆ ಇದ್ದ ಹೀಗೆ ಮಾಡ್ತಾ ಇದ್ದಾನೆ ಮಂತ್ರಿ ಇದನ್ನೇ ಬಳಸಿಕೊಂಡು ಎಲ್ಲ ಜನರ ಹತ್ರ ಹೇಳ್ಕೊಂಡು ಬರ್ತಾನೆ ನೋಡಿ ರಾಜನಿಗೆ ಹುಚ್ಚಿಡಿದಿದೆ ರಾಜನಿಗೆ ಹುಚ್ಚಿಡಿದಿದೆ ಅಂತ ಹೇಳ್ಕೊಂಡು ಬರ್ತಾನೆ ಹೇಳ್ಕೊಂಡು ಬಂದು ಆ ರಾಜನನ್ನೇ ಕೆಳಗುರುಳಿಸಿ ತಾನು ಕೂರ್ತದೆ ಹೇಗೆ ಅಂತ ಹೇಳಿದರೆ ಹುಚ್ಚ ಅಂತ ಮಾಡಿ ವಾಸ್ತವಿಕವಾಗಿ ರಾಜ ಹುಚ್ಚ ಅಲ್ಲ ಆದ್ರೇನೆಂದರೆ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲದೇ ಇದ್ದದರಿಂದಾಗಿ ಅವನು ಹೊರಗಿನಿಂದ ಮಂತ್ರಿಯನ್ನು ಗೆದ್ದೆ ಅಂತ ತಿಳ್ಕೊಂಡ್ರು ಮಂತ್ರಿಯೇ ಇವನನ್ನು ಗೆಲ್ತಾನೆ ಅದಕ್ಕೋಸ್ಕರ ಹೇಳ್ತಾನೆ ಅಜಿತಾತ್ಮ ಅಜಿತಾಮಾತ್ಯ ಸೋವಶ ಪರಿವೀಯತೆ ಮಂತ್ರಿಯನ್ನು ಗೆದ್ದರೂ ಕೂಡ ಮನಸ್ಸನ್ನು ಗೆಲ್ಲದೆ ಇದ್ದರೆ ಅವನು ಹೊರಟೋಗ್ತಾನೆ ಅದರಿಂದಾಗಿಯೇ ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ ಆತ್ಮನಯಮೇವ ಪ್ರಥಮ್ ವೇಷ್ಯ ರೂಪೇಣ ಯೋಜೇತ್ ತೋ ನಿಯತಂ ಮಿತ್ರಾಂಶ್ಚ ನಿಶೇ ನೋಡು ಧೃತರಾಷ್ಟ್ರ ನಾನು ಹೇಳುವ ಮಾತೇನೆಂದರೆ ಅದಕ್ಕಾಗಿ ಮೊದಲು ನನ್ನ ಶತ್ರು ಶತ್ರು ಯಾರು ಲೆಕ್ಕಾಚಾರ ಮಾಡಬೇಕು ನನ್ನ ಶತ್ರು ಯಾರು ನನ್ನ ಅವನಲ್ಲ ಇವನಲ್ಲ ಮಂತ್ರಿಯಲ್ಲ ಮತ್ತೆ ನನ್ನ ಶತ್ರು ನನ್ನ ಮನಸ್ಸೇ ನೋಡಿ ಅದಕ್ಕೋಸ್ಕರ ಮೊದಲು ಆತ್ಮಾನಮೇವ ಪ್ರಥಮಂ ದ್ವೇಷ ರೂಪೇಣ ಯೋಜಯತ್ ತನ್ನ ಮನಸ್ಸನ್ನೇ ಮೊದಲು ದ್ವೇಷ ರೂಪದಿಂದ ನೋಡಬೇಕು ಅಂತೇಳಿದರೆ ಇದೇ ದ್ವೇಷ ಮಾಡ್ತಾ ಇದೆಯಾ ನೋಡಬೇಕು ನನ್ನ ಮನಸ್ಸನ್ನು ಮೊದಲು ನಾನು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ಬೇಕು ಯಾಕಂತೇಳಿದ್ರೆ ಮನುಷ್ಯನಿಗೆ ದೊಡ್ಡ ದ್ವೇಷಿಯಾಗಬಹುದಾದದ್ದೇ ಅವನ ಮನಸ್ಸು ಮನಸ್ಸಿನಷ್ಟು ಕೆಟ್ಟದ್ದು ಇನ್ಯಾವುದೂ ಇಲ್ಲ ಯಾವಾಗ ವಿರುದ್ಧ ಬಿಡ್ತು ಅಂತ ಹೇಳಿದರೆ ಮನಸ್ಸಿನಷ್ಟು ಮಿತ್ರರು ಇನ್ಯಾರೂ ಇಲ್ಲ ಯಾಕಂದರೆ ಇವನಿಗೆ ಸಹಕಾರ ಮಾಡ್ತು ಅಂತೇಳಿದರೆ ಆ ಕಾರಣದಿಂದಾಗಿ ಆ ಮನಸ್ಸನ್ನು ಮೊದಲು ಗೆಲ್ಲಬೇಕು ನಾವು ಶತ್ರುಗಳು ಅಂತೇಳಿದರೆ ಆ ಶತ್ರುಗಳನ್ನು ಮೊದಲು ಗೆಲ್ಲಿಕ್ಕೆ ನೋಡ್ತೇವೆ ಯಾವುದು ಶತ್ರು ಅಂತ ಹೇಳಿದ್ರೆ ಅರಿಷಡ್ವರ್ಗ ಅಂತ ಹೇಳ್ತೇವೆ ಅರಿ ಶತ್ರುಗಳು ಯಾರು ಅಂದರೆ ಒಳಗಿರುವ ಕಾಮ ಕ್ರೋಧ ಲೋಭ ಮೋಹ ಮತ ಮತ್ಸರ ಅದಕ್ಕೆ ಕಾರಣವಾಗಿರುವ ಮನಸ್ಸು ಆ ಮನಸ್ಸನ್ನು ಗೆಲ್ಲಬೇಕು ತಥೋ ಅಮಾತ್ಯ ನಮಿತ್ರಾನ್ ಯಾವಾಗ ಮನಸ್ಸನ್ನು ನೀನು ಗೆದ್ದ ಆಮೇಲೆ ಹೊರಗಿನ ಶತ್ರುಗಳನ್ನು ಗೆಲ್ಲು ಆಮೇಲೆ ಆಗದವರನ್ನು ಗೆಲ್ಲು ಯಾಕಂದರೆ ಅವಾಗ ಗೆಲ್ಲುವುದು ಸುಲಭ ನಿನ್ನ ನಿಯಂತ್ರಣ ನಿನಗಿದ್ದಾಗ ಇನ್ನೊಬ್ಬರನ್ನ ಗೆಲ್ಲುವುದು ಸುಲಭ ನಿನ್ನ ನಿಯಂತ್ರಣವೇ ನಿನಗಿಲ್ಲಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರನ್ನೇ ಗೆದ್ದು ಪ್ರಯೋಜನ ಇಲ್ಲ ನೀನು ಸೋತೆ ಹೋಗ್ತೀಯ ನೀನು ಬಹಳ ಮುಖ್ಯವಾಗಬೇಕಾದದ್ದು ಇಂದ್ರಿಯ ನಿಗ್ರಹ ಅಂತ ಹೇಳ್ತಾ ವಶ್ಯೇಂದ್ರಿಯಂ ಜಿತಾತ್ಮಾನಂ ಧೃತದಂಡಂ ಪರೀಕ್ಷ ಕಾರಿಣಂ ದಾಂತಂ ಅತ್ಯಂತಂ ಶ್ರೀರ್ ನಿಷೇವತೆ ಲಕ್ಷ್ಮೀ ಸಂಪತ್ತು ಯಾರಲ್ಲಿ ತುಂಬ ಚೆನ್ನಾಗಿ ವಾಸ ಮಾಡ್ತಾಳೆ ವಾಸ್ತವವಾಗಿ ಸಂಪತ್ತಿಗೆ ಚಂಚಲತೆ ಲಕ್ಷ್ಮಿಗೆ ಚಂಚಲ ಅಂತ ಹೆಸರು ಅಂತಹ ಚಂಚಲೆಯಾದ ಲಕ್ಷ್ಮಿಯು ಕೂಡ ಸ್ಥಿರವಾಗಿ ಗಟ್ಟಿಯಾಗಿ ಎಲ್ಲಿ ನಿಲ್ತಾಳೆ ಅಂತ ಹೇಳಿದ್ರೆ ಯಾರು ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ ಕಣ್ಣಿನಿಂದ ನೋಡಬೇಕಾದದ್ದೇ ನೋಡ್ತಾನೆ ಕಿವಿಯಿಂದ ಕೇಳಬೇಕಾದದ್ದನ್ನೇ ಕೇಳ್ತಾನೆ ಕಿವಿಯಿಂದ ಬಾಯಿಯಿಂದ ಏನು ತಿನ್ನಬೇಕೋ ಅದನ್ನೇ ತಿಂತಾನೆ ಹೀಗೆ ಇಂದ್ರಿಯ ನಿಗ್ರಹ ಯಾರು ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡವನು ಯಾರು ಅಂದರೆ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳೋದು ಅಂತ ಹೇಳಿದ್ರೇನು ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳೋದು ಅಂದರೆ ಕೋಪ ಬರ್ತದೆ ಕೋಪ ಬಂದಾಗ ಆ ಕೋಪವನ್ನು ತಡೆ ಹಿಡಿಯುವುದು ಒಳಗಿನಿಂದ ಆಸೆ ಬರ್ತದೆ ಆಸೆಯನ್ನು ತಡೆ ಹಿಡಿಯುವುದು ಅಂದರೆ ಆಸೆ ಬರದ ಹಾಗೆ ನೋಡ್ಕೊಳ್ಬೇಕು ಕೋಪ ಬರದ ಹಾಗೆ ನೋಡ್ಕೊಳ್ಬೇಕು ಒಂದೊಮ್ಮೆ ಕೋಪ ಬಂದರೂ ಕೂಡ ಅದು ವಿಕಾರಕ್ಕೆ ತಿರುಗದ ಹಾಗೆ ನೋಡ್ಕೊಳ್ಬೇಕು ಕೋಪವನ್ನು ಅಂತ ಹೇಳಿದರೆ ಇನ್ನೊಬ್ಬರಿಗೆ ಬೈಯುವುದು ಹೊಡಿಯುವುದು ಹಾಗೆ ಮಾಡುವುದು ಈ ರೀತಿ ವಿಚಿತ್ರವಾಗಿ ವರ್ತಿಸದಾಗೆ ನೋಡಿಕೊಳ್ಬೇಕು ಅಹಂಕಾರ ಮಮಕಾರ ಇವೆಲ್ಲ ಮನಸ್ಸಿನಲ್ಲಿರುವಂಥದ್ದು ಅದನ್ನೇ ಬಿಡಬೇಕು ಯಾವ ವ್ಯಕ್ತಿ ಈ ರೀತಿ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ ಅಂಥ ವ್ಯಕ್ತಿ ಪರೀಕ್ಷಾಕಾರಣ ಮತ್ತೇನೆಂದರೆ ಏನನ್ನು ಮಾಡಬೇಕಾದರೂ ಕೂಡ ಯೋಚನೆ ಮಾಡಿ ಮಾಡ್ತಾನೆ ಸುಮ್ಮ ಸುಮ್ಮನೆ ದುಡುಕಿ ಮಾಡುವುದಿಲ್ಲ ಮತ್ತು ಒಳ್ಳೆಯ ನಿಯಂತ್ರಣದಲ್ಲಿರ್ತಾನೆ ಇಂಥವರನ್ನೇ ಲಕ್ಷ್ಮಿ ಸೇವಿಸುವಂಥದ್ದು ಇಂಥವರ ಬಳಿಗೆ ಲಕ್ಷ್ಮಿ ಬರುವಂಥದ್ದು ಅಂತ ಹೇಳ್ತಾನೆ ಅಂದರೆ ದುಡ್ಡು ಅನ್ನುವುದು ಹೊರಗಿನ ವ್ಯಾಪಾರದಿಂದ ಸಂಪಾದನೆ ಮಾಡೋದಲ್ಲ ಮತ್ತು ಈ ರೀತಿ ನಮ್ಮ ನಡತೆಯಿಂದ ಸಂಪಾದನೆ ಮಾಡೋದು ಇದು ನಮಗೆ ಸಂಪತ್ತನ್ನು ತಂದುಕೊಡುತ್ತದೆ ಅಂತ ಬಹಳ ಚೆನ್ನಾಗಿ ಹೇಳ್ತಾನೆ ರಥಂ ಶರೀರಂ ಪುರುಷಸ್ಯ ರಾಜಂ ಆತ್ಮ ನಿಯಂತೆಂದ್ರಿಯಸ್ಯ ಚಾತ್ಮ ಚಾಶ್ವಾಹ ತೈರ ಪ್ರಮತ್ತ ಕುಶಲ ಸದಶ್ವೈ ಸುಖಂ ಯಾತಿ ಸದೈವಧೀರ ಈ ಇಂದ್ರಿಯಗಳ ಬಗ್ಗೆ ಯಾಕಿಷ್ಟೆಲ್ಲ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ ಅಂದರೆ ಇದು ಉಪನಿಷತ್ತಲ್ಲೂ ಹೇಳಿರುವಂಥದ್ದು ಕಾಟಕ ಉಪನಿಷತ್ತು ಇದೇ ಮಾತನ್ನು ಹೇಳ್ತಾನೆ ಆತ್ಮ ಹೇಳ್ತದೆ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ ಇಂದ್ರಿಯಾಣಿ ಹಯಾನ್ಯಾಹುಹು ಅದೇ ರೀತಿ ಹೇಳ್ತದೆ ಈ ನಮ್ಮ ಶರೀರ ಏನಿದೆ ಶರೀರವೇ ಒಂದು ರಥ ಅಂತ ಹೇಳ್ತದೆ ಇದೇ ಒಂದು ರಥ ಈ ರಥದಲ್ಲಿ ಕೂಳ್ತಿರುವಂತಹ ರಥಿಕ ಯಾರು ನಾನೇ ಜೀವನೆ ಜೀವನೇ ರಥಿಕ ಈ ರಥಕ್ಕೆ ಎಷ್ಟು ಕುದುರೆಗಳು ಐದು ಕುದುರೆಗಳು ಯಾವುದು ಕುದುರೆಗಳು ಅದೇ ಐದು ಇಂದ್ರಿಯಗಳು ಐದು ಇಂದ್ರಿಯಗಳೆಂಬಂತಹ ಕುದುರೆ ಮತ್ತು ಆ ಕುದುರೆಗೆ ಕಟ್ಟಿದ ಹಗ್ಗ ಅದೇ ಮನಸ್ಸು ಸಾರಥಿ ಬುದ್ಧಿಂತು ಸಾರಥಿಂ ವಿದ್ಯಾತ್ ಬುದ್ಧಿಯೇ ಸಾರಥಿ ಈ ರೀತಿ ನಮಗೆ ದೇವರು ಒಂದು ರಥವನ್ನು ಕೊಟ್ಟಿದ್ದಾನಂತೆ ಈ ರಥವನ್ನು ಚೆನ್ನಾಗಿ ಓಡಿಸ್ಕೊಂಡು ಹೋಗಬೇಕು ನಾವು ಕುದುರೆಗಳನ್ನು ಸರಿದಾರಿಯಲ್ಲಿ ಕರ್ಕೊಂಡು ಹೋದರೆ ಯಾವ ಗುರಿಯನ್ನು ಮುಟ್ಬೋದು ಆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯತೆ ಇದೆ ಇಲ್ವ ಕುದುರೆಗಳನ್ನು ಎದ್ವಾ ತದ್ವಾ ಬಿಟ್ವಾ ಹೋಗಿ ಗುಂಡಿಗೆ ಬೀಳೋದು ಖಚಿತ ಅದೇ ರೀತಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿದ್ದ ಅಂತೇಳಿದ್ರೆ ಒಳ್ಳೆ ದಾರಿಯಲ್ಲಿ ಹೋಗಿ ಇಲ್ಲಿಯೂ ತಾನು ಯಶಸ್ವಿಯಾಗ್ತಾನೆ ಸತ್ತ ಬಳಿಕವೂ ಕೂಡ ಒಳ್ಳೆಯ ಲೋಕವನ್ನು ಪಡಿತಾನೆ ಅದಕ್ಕೆ ಬಹಳ ಸುಂದರವಾಗಿ ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ ಏತಾನಿಗೃಹೀತಾನೆ ವ್ಯಾಪಾದ ಇದುರಪ್ಯಲಂ ಅವಿಧೇಯ ಇವಾದಾಂತ ಸರಥಂ ಸಾರಥಿಂ ಯಥ ಇವುಗಳೇ ನಿಯಂತ್ರಣಕ್ಕೆ ಸಿಗಲಿಲ್ವಾ ಹಾಳಾಗೋಗ್ತಾನೆ ಎಲ್ಲ ಕುದುರೆ ನಾಶ ಆದಾಗೆ ಈ ಶರೀರ ರಥವೂ ನಾಶ ಆಗ್ತದೆ ಅಂದರೆ ಈ ಶಾರೀರಿಕವಾದ ರೋಗಗಳು ಅದಕ್ಕೆ ಕಾರಣ ಯಾವುದು ಹೇಳಿದ್ರೆ ಇಂದ್ರಿಯ ನಿಗ್ರಹ ಇಲ್ಲದೆ ಇರುವುದು ಮನೋ ನಿಗ್ರಹ ಇಲ್ಲದೆ ಇರುವಂಥದ್ದು ಇವನ ಜೀವನದಲ್ಲಿ ಇವನು ಫೇಲ್ಯೂರ್ ಆಗಲಿಕ್ಕೆ ಕಾರಣ ಏನು ಅಂದರೆ ಇಂದ್ರಿಯ ನಿಗ್ರಹ ಇಲ್ಲದೆ ಇರುವಂಥದ್ದು ಅದಕ್ಕಾಗಿ ಅದು ಬಹಳ ಮುಖ್ಯವಾಗಿ ಬೇಕು ಅಂತ ನಾನು ತಿಳಿಸ್ಕೊಂಡು ಹೋಗ್ತಾನೆ ಅನರ್ಥಮರ್ಥತಃ ಪಶ್ಯನ್ ಅರ್ಥಂ ಚೈವಾಪ್ಯನರ್ಥತಃ ಇಂದ್ರಿಯೇ ರಜಿತೈರ್ಬಾಲ ಸುದುಃಖಂ ಮನ್ಯತೆ ಸುಖಂ ಕಾರಣ ಏನು ಅಂತ ಹೇಳಿದರೆ ಒಬ್ಬ ವ್ಯಕ್ತಿಗೆ ಇಂದ್ರಿಯ ನಿಗ್ರಹ ಇಲ್ಲ ಹೇಳಿದ್ರೆ ಅಂದರೆ ಇದೆಲ್ಲ ವಿಜಯ ವಿದುರ ತಿಳಿಸ್ತಾ ಇರುವುದು ಇಂದಿ ಇಂದ್ರಿಯ ನಿಗ್ರಹ ಅನ್ನುವುದು ಒಬ್ಬ ವ್ಯಕ್ತಿಗೆ ಎಷ್ಟು ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಂತ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದೇ ಇದ್ದರೆ ಒಟ್ಟಿಗೆ ಹನ್ನೊಂದು ಇಂದ್ರಿಯಗಳು ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಒಂದು ಮನಸ್ಸು ಇವುಗಳ ಮೇಲೆ ನಿಯಂತ್ರಣ ಇಲ್ಲ ಅಂಥೇಳಿದರೆ ಏನಾಗತ್ತೆ ಅಂತೇಳಿದರೆ ಅನರ್ಥ ಅನರ್ಥಂ ಅರ್ಥ ತಪಶ್ಯನ್ ಯಾವುದು ಕೆಟ್ಟದಿದೆಯೋ ಅದನ್ನು ಒಳ್ಳೆಯದು ಅಂತ ತಿಳ್ಕೊಳ್ಳುತ್ತೇನೆ ಕೆಟ್ಟದ್ದನ್ನು ಒಳ್ಳೆಯದು ಅಂತ ತಿಳ್ಕೊಳ್ತಾನೆ ಒಳ್ಳೆಯದ್ದನ್ನು ಕೆಟ್ಟದ್ದು ಅಂತ ತಿಳ್ಕೊಳ್ತಾನೆ ನೋಡಿ ವಿಚಿತ್ರ ಯಾವಾಗ ಅಂತೇಳಿದರೆ ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ದಾಗ ಅಂದರೆ ಆಸೆ ಇಂದ್ರಿಯ ಲಾಲಸೆ ಇದನ್ನು ಕರಿತೇವೆ ಇಂದ್ರಿಯ ಲಾಲಸೆ ಇಂದ್ರಿಯ ಲಾಲಸೆಯಿಂದಾಗಿ ಇವಾಗ ಉದಾಹರಣೆಗೆ ಮಾದಕ ದ್ರವ್ಯಗಳು ಡ್ರಗ್ಸ್ ಅದು ಕೆಟ್ಟದ್ದು ಒಳ್ಳೆಯದಲ್ಲ ಅದು ಆದರೆ ಯಾವಾಗ ಅವನು ಆ ಮಾದಕ ವಸ್ತುಗಳ ದಾಸಾದ ದಾಸ ಆಗುವುದು ಅಂತ ಹೇಳಿದ್ರೆ ಅರ್ಥ ಏನು ಇಂದ್ರಿಯ ನಿಯಂತ್ರಣ ಇಲ್ಲ ಅದೇ ಅರ್ಥ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲ ಅಂತಲೇ ಅರ್ಥ ಅವಾಗ ಅವನಿಗೇನು ಕಾಣುತ್ತೆ ಅಂತ ಹೇಳಿದರೆ ಆ ಡ್ರಗ್ಸನ್ನು ತಗೊಳ್ಳೋದೇ ಖುಷಿ ಅಂತ ಕಾಣಿಸ್ತದೆ ಅದೇ ಒಳ್ಳೇದು ಅಂತ ಕಾಣಿಸ್ತದೆ ಅದೇ ಜೀವನ ಅಂತ ಕಾಣಿಸ್ತದೆ ನೀವೊಂದೊಮ್ಮೆ ಅವನಿಗೆ ಹೇಳಿದರೂ ಕೂಡ ಇಲ್ಲಪ್ಪ ಇದು ಒಳ್ಳೇದಲ್ಲ ಇದು ಕೆಟ್ಟದ್ದು ಮಾಡಬೇಡ ನೀನು ಅಂತ ಹೇಳಿದರೆ ಕೇಳಲ್ಲ ಕಾರಣ ಏನು ಅಂತೇಳಿದರೆ ಅದರ ದಾಸ ಆಗಿದ್ದಾನು ಇಂದ್ರಿಯಗಳ ಆಗಿದ್ದಾನೆ ಹೀಗೆ ಮನುಷ್ಯ ಕೆಟ್ಟದ್ದನ್ನು ಒಳ್ಳೆಯದನ್ನ ಯಾವಾಗ ನೋಡ್ತಾನೆ ಅಂತ ಹೇಳಿದರೆ ಇಂದಿರಗಳ ಮೇಲೆ ನಿಯಂತ್ರಣ ಇದ್ದರು ಹಾಗೆಯೇ ನೋಡು ಹೆಚ್ಚು ಮೊಬೈಲ್ ನೋಡಬೇಡ ಮಕ್ಕಳಿಗೆ ಹೇಳಿ ಹೆಚ್ಚು ಮೊಬೈಲನ್ನು ನೋಡಬೇಡ ಕಣ್ಣಲ್ಲೇ ಹಾಗಾಗಿ ಕಣ್ಣು ನೋಡು ಕಣ್ಣು ಹೋಗಿಬಿಡತ್ತೆ ಕಣ್ಣು ಮತ್ತು ಕನ್ನಡಕ್ಕೆ ಹಾಕೊಳ್ಬೇಕಾಗತ್ತೆ ಹಾಗಾಗಬೇಕು ನೀವು ಎಷ್ಟು ಹೇಳಿ ಕೇಳಲ್ಲ ಯಾಕಂದರೆ ಆ ಮಕ್ಕಳಿಗೆ ಮೊಬೈಲ್ ನೋಡುವುದೇ ಒಳ್ಳೆಯದು ನೋಡಿ ಅವ ಮನಸ್ಸಿನಲ್ಲಿ ಕೂತಿರೋದು ಅದೇ ಒಳ್ಳೆಯದು ಮೊಬೈಲ್ ನೋಡೋದೇ ಒಳ್ಳೆಯದು ಈ ರೀತಿ ನಿಜವಾಗಲೂ ಅದು ಅನರ್ಥ ಅನರ್ಥವನ್ನು ಅರ್ಥ ಅಂತ ನೋಡ್ತಾ ಇದ್ದೇವೆ ಇದು ದೊಡ್ಡ ಪ್ರಯೋಜನ ಅಂತ ನೋಡ್ತಾ ಇದ್ದೇವೆ ಪ್ರತಿಯೊಂದು ಕೂಡ ಅಷ್ಟೇ ತಿನ್ನಬಾರದನ್ನು ತಿನ್ನುವುದು ಹೇಳಬಾರದನ್ನು ಹೇಳುವುದು ಆಡಬಾರ ನೋಡಬಾರದನ್ನು ನೋಡೋದು ಕೇಳಬಾರದನ್ನು ಕೇಳೋದು ಎಲ್ಲವೂ ಹೀಗೆ ಮನುಷ್ಯನಿಗೆ ಯಾಕಂದರೆ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದೆ ಅದಕ್ಕೆ ವಿರುದ್ಧವಾಗಿ ಯಾವುದು ಒಳ್ಳೆಯದಿದೆಯೋ ಒಳ್ಳೆಯದು ಕೆಟ್ಟದಾಗಿ ಕಾಣಿಸ್ತದೆ ನೋಡಿ ಇದು ಒಂದು ವಿಚಿತ್ರ ಯಾವಾಗ ಇದು ಕೂಡ ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ದಾಗ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದೇ ಇದ್ದಾಗ ಒಳ್ಳೆಯದ್ದು ಕೆಟ್ಟದ್ದಾಗಿ ಅವನಿಗೆ ಆ ವ್ಯಕ್ತಿಗೆ ಯಾಕೆ ಇಂದ್ರಿಯರ ಮೇಲೆ ಹತೋಟಿ ಇಲ್ಲ ನೋಡಿ ಉದಾಹರಣೆಗೆ ಹೇಳೋದಾದರೆ ಇವಾಗ ಒಂದು ಒಳ್ಳೆಯ ಆಹಾರ ನೋಡಪ್ಪ ತಗೋ ಇದನ್ನು ನಿನ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಅಂತ ಹೇಳಿ ಕೊಟ್ಟರೆ ಹ್ಯಾ ಇದನ್ನೇನು ತಿನ್ನೋದು ರುಚಿಯೇ ಇಲ್ಲ ಇದು ಎಸಿತಾನೆ ನೋಡು ರುಚಿ ಮುಖ್ಯ ಅಲ್ಲ ದೇಹಕ್ಕೆ ಮುಖ್ಯ ಆರೋಗ್ಯವಾಗಿರ್ತೀಯ ನೀನು ಒಳ್ಳೆ ಬುದ್ಧಿವಂತನಾಗ್ತೀಯಾ ಆ ರುಚಿ ಇಲ್ಲ ಏನಿಲ್ಲ ಇದನ್ನು ಇಟ್ಕೊಂಡು ಅಂದರೆ ನೋಡಿ ಅವನಿಗೆ ಬರೀ ರುಚಿಯ ದಾಸ ಆಗಿದ್ದಾನೆ ಹೊರತು ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಹಾಂ ಅದರಿಂದ ಏನು ಅಂತ ಹೇಳಿದರೆ ನಿಜವಾಗಲೂ ಒಳ್ಳೆಯದ್ದನ್ನೇ ಕೆಟ್ಟದ್ದು ಅಂತ ತಿಳ್ಕೊಳ್ತಾನೆ ಅದೇ ರೀತಿ ಆ ಇವಾಗ ನೋಡಪ್ಪ ಭಗವದ್ಗೀತೆ ಕೇಳಬೇಕು ಭಗವದ್ಗೀತೆ ತುಂಬ ಒಳ್ಳೆಯದು ಭಾಗವತ ಮಹಾಭಾರತ ಕೇಳು ತುಂಬ ಒಳ್ಳೆಯದು ಈ ರೀತಿ ನೀವು ಅಂತ ಅಂತೇಳಿದರೆ ಹಾ ಇದರಲ್ಲಿ ಏನು ಎಂಟರ್ಟೈನ್ಮೆಂಟ್ ಇದೆ ಇದೆಲ್ಲ ಏನಿಲ್ಲ ಯಾಕೆ ಕಾರಣ ಏನು ಅಂತೇಳಿದರೆ ಅವನು ಇಂದ್ರಿಯಗಳ ದಾಸ ಆಗಿದ್ದಾನೆ ಯಾವಾಗ ನಾವು ಇಂದ್ರಿಯಗಳ ದಾಸ ಆಗ್ತವೆ ಆಗಲೇ ನಮಗೆ ಕೆಟ್ಟದ್ದು ಒಳ್ಳೆಯದಾಗಿ ಕಾಣಿಸ್ತದೆ ಒಳ್ಳೆಯದು ಕೆಟ್ಟದಾಗಿ ಕಾಣಿಸ್ತದೆ ಮನುಷ್ಯನಿಗೆ ಇದು ಬಹಳ ಸು ಅಂದರೆ ಇದೇನುಂತೇಳಿದರೆ ಇದು ಸೈಕಾಲಜಿ ಇದು ನಿಮಗೆ ಯಾವಾಗ ಇಂದ್ರಿಯ ನಿಗ್ರಹ ಇರ್ತದೆ ಆಗಲೇ ಒಳ್ಳೆಯದ್ದು ಒಳ್ಳೆಯದಾಗಿ ಕಾಣಿಸ್ತದೆ ಕೆಟ್ಟದ್ದು ಕೆಟ್ಟದಾಗಿ ಕಾಣಿಸ್ತದೆ ಇಂದ್ರಿಯ ನಿಗ್ರಹ ಇದ್ದಾಗ ಇಲ್ಲದಿದ್ರಿಲ್ಲ ಎಷ್ಟೋ ಜನರಿಗೆ ಈ ರೀತಿ ಆಗೋದುಂಟು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಿಮಗೆ ಇಂದ್ರಿಯ ನಿಗ್ರಹ ಇಲ್ಲ ಇಂದ್ರಿಯ ನಿಗ್ರಹ ಇಲ್ಲದೇ ಇರುವುದಕ್ಕೆ ಈ ರೀತಿಗೆಲ್ಲ ಒಂದಕ್ಕೆ ಒಂದುವರೆ ಆ ಕಾಣಿಸ್ತಾ ಇದೆ ಬೇರೆ ಬೇರೆ ಆ ಕಾಣಿಸ್ತಾ ಇದೆ ಇಂದ್ರಿಯೇ ರಜಿತೆಯರ್ಬಾಲ ಸುದುಃಖಂ ಮನ್ಯತೆ ಸುಖಂ ನಿಮಗೆ ಎಷ್ಟರ ಮಟ್ಟಿಗೆ ಅಂತೇಳಿದರೆ ಇಂದ್ರಿಯ ನಿಗ್ರಹ ಇಲ್ಲದ ವ್ಯಕ್ತಿ ಅತ್ಯಂತ ದುಃಖವನ್ನು ಸುಖ ಅಂತ ತಿಳ್ಕೊಳ್ತ ಇದು ಎಲ್ಲಕ್ಕಿಂತ ವಿಚಿತ್ರ ತುಂಬ ದುಃಖ ಸುಖ ಅಂತ ತಿಳ್ಕೊಳ್ತಾನೆ ಇದು ಹೇಗೆ ಅಂತೇಳಿದ್ರೆ ಒಬ್ಬ ಕುಡ್ಕ ಕುಡಿದಿದ್ದಾನೆ ಕಂಠ ಪೂರ್ತಿ ಕುಡಿದಿದ್ದಾನೆ ಫುಲ್ಲು ಟೈಟ್ ಆಗಿದ್ದಾನೆ ತೂರಾಡ್ಕೊಂಡು 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 ಬಂದ ಅಲ್ಲೇ ಒಂದು ಚರಂಡಿ ಇತ್ತು ಚರಂಡಿಯಲ್ಲಿ ಗಲೀಜಿನೀರ ಹರಿತಾ ಇದೆ ಆ ಗಲೀಜಿನರಿನಲ್ಲಿ ಹೋಗಿ ದಪ್ಪ ಬಿದ್ದ ಆದರೆ ನೋಡಿ ಅವನು ತಿಳ್ಕೊಳ್ಳೋದೇನು ಅಂತ ಹೇಳಿದ್ರೆ ನಾನು ಆಕಾಶದಲ್ಲಿ ಇದ್ದೇನೆ ಅಂತ ನೋಡಿ ವಿಚಿತ್ರ ನಿಜವಾಗ್ಲೂ ಅದನ್ನು ನೋಡಿದ್ರೇ ಅಸಹ್ಯ ಆಗುತ್ತೆ ನಮಗೆ ಅಂಥ ದುಃಖದಲ್ಲಿದ್ದಾನೆ ತಿಳ್ಕೊಳ್ಳೋದೇನು ಹಾ ಹಾ ನಾನು ಏನು ಸುಖ ಪಡ್ತಾ ಇದ್ದೇನೆ ಅಂತ ನೋಡಿ ಇನ್ನು ಕೆಲವರು ಹೇಳಿದ್ರೆ ಕುಡಿತದಲ್ಲಿ ಟೈಟ್ ಆಗ್ತಾರೆ ಹೋಗಿ ರಸ್ತೆ ಬದಿಯಲ್ಲೆಲ್ಲೋ ಬಿದ್ದಿರ್ತಾರೆ ಎಲ್ಲ ರಸ್ತೆ ಬದಿಯಲ್ಲಿ ಬಿದ್ದಿರ್ತಾರೆ ಹೇಳೋರಿಲ್ಲ ಕೇಳೋರಿರೋಲ್ಲ ನಾಯಿಗಳು ಮೂಸ್ತಾ ಇರ್ತವೆ ಆದರೆ ಅವನು ತಿಳ್ಕೊಂಡು ಹಾ ಹಾ ನಾನು ಸ್ವರ್ಗದಲ್ಲಿದ್ದೇನೆ ಅಂತ ಇದಕ್ಕೆ ಹೇಳ್ತೀರಿ ಇದಕ್ಕೇನು ಕಾರಣ ಅಂತ ಹೇಳಿದ್ರಿ ನಿಜವಾಗ್ಲೂ ಸು ಆ ದುಃಖವನ್ನು ನಾನು ಪಡ್ತಾ ಇದ್ದಾನೆ ಸುಖ ಅಂತ ತಿಳ್ಕೊಳ್ತೇನೆ ಯಾಕೆ ಇಂದ್ರಿಯಗಳ ಬಗ್ಗೆ ನಿಯಂತ್ರಣ ಇಲ್ಲ ಅವನು ಕುಡಿತದ ದಾಸಾಗಲಿಕ್ಕೆ ಕಾರಣ ಏನು ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲದೆ ನೋಡಿ ಅದರಿಂದಾಗಿ ಅಂಥ ದುಃಖವನ್ನು ಸುಖ ಅಂತ ಭ್ರಮಿಸ್ತಾನೆ ಇದೇ ಭ್ರಮೆ ಭ್ರಮೆಯಲ್ಲಿ ಬೀಳುವುದಿದೆ ಇವಾಗ ಡ್ರಗ್ಸ್ ತೊಗೊಳ್ತಾರೆ ಮಾದಕ ವಸ್ತುಗಳನ್ನು ಇಂಜೆಕ್ಷನ್ ತೊಗೊಳ್ತಾರೆ ಏನು ಇಂಜೆಕ್ಷನ್ ತೊಗೊಳ್ಳೋದು ಖುಷಿಯ ಆದರೆ ಆ ಇಂಜೆಕ್ಷನ್ ತೊಗೊಂಡು ತಾವು ಒದ್ದಾಡ್ತಾ ಒದ್ದಾಡ್ತಾ ಅದೇ ಖುಷಿ ಅಂತ ತಿಳ್ಕೊಳ್ತಾರೆ ಹೇಳಿದ್ರೆ ಇಂದ್ರಿಯ ನಿಗ್ರಹ ಇಲ್ಲದ ವ್ಯಕ್ತಿ ಹೀಗೆ ನಿಮಗೇನು ಬೇಡ ಒಂದು ತಿನ್ನೋದು ವಸ್ತುವೇ ಇರ್ಬೋದು ಇಂದ್ರಿಯ ನಿಗ್ರಹ ಇಲ್ಲದ ವ್ಯಕ್ತಿ ತಿಂತಾನೆ ತಿನ್ನಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತದೆ ನಾಲಿಗೆಗೆ ಖಾರ ಆಗುತ್ತೆ ಹಾ 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 ಅಂತ ಹೇಳ್ತಾನೆ ಹೌದು ನೀರು ಇನ್ನೊಂದು ಸಾಕ ಸಾಕ ಕುಡಿ ಕೇಳುವ ಇನ್ನೊಂದು ಕುಡಿ ಇನ್ನೊಂದು ಕುಡಿ ಏ ಆ ಥರ ನೋಡಿ ವಾಸ್ತವಿಕವಾಗಿ ಖಾರ ಅಂದರೆ ಕಣ್ಣಲ್ಲಿ ನೀರು ಬರ್ತದೆ ಬಾರಲ್ಲಿ ಬಾಯಲ್ಲಿ ನೀರು ಬರ್ತದೆ ಆದರೂ ಕೂಡ ಬಿಡಲ್ಲ ಇನ್ನೊಂದು ಕೊಡಿ ಇನ್ನೊತ್ತೊಂದು ಕೊಡಿ ಅಂತ ಇದಕ್ಕೇನು ಕಾರಣ ನಿಜವಾಗಲೂ ಅವನು ಖುಷಿ ಪಡ್ತಾ ಇದ್ದಾನ ನೀವು ಅವನನ್ನು ಕೇಳಿ ನಿಮ್ಗೆ ಕಷ್ಟ ಆಗ್ತಾ ಇದೆಯಪ್ಪ ಕಷ್ಟ ಆಗ್ತಾ ಇದೆಯಾ ಇಲ್ಲ ಇಲ್ಲ ಅಲ್ಲ ಖುಷಿ ಆಗ್ತಾ ಇದೆ ಕೊಡಿ ಕೊಡಿ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ ಅಂದರೆ ಇದೇನು ಅಂತ ಹೇಳಿದ್ರೆ ಅತ್ಯಂತ ದುಃಖವನ್ನೇ ಸುಖ ಅಂತ ತಿಳ್ಕೊಳ್ಳೋದು ಇದಕ್ಕೇನು ಕಾರಣ ಅಂದರೆ ಇಂದ್ರಿಯ ನಿಗ್ರಹ ಇಲ್ಲದೆ ಇರುವುದು ತುಂಬ ಚಂದವಾದ ಮಾತಿದು ದುರ್ಯೋಧನಾದಿಗಳೇ ಇದಕ್ಕೆ ಸಾಕ್ಷಿ ಅತ್ಯಂತ ದುಃಖವನ್ನೇ ಸುಖ ಅಂತ ಅವರೇ ಪಾಪಿಗಳು ದುರ್ಯೋಧನನೇ ಸಾಕ್ಷಿ ಎಲ್ಲ ಕಳ್ಕೊಂಡ ಎಲ್ಲ ಕಳ್ಕೊಂಡು ಕಡೆಗೆ ತೊಡೆ ಮುರಿದು ಬಿದ್ದ ನರಿ ನಾಯಿಗಳು ಮೂಸಿದ್ವು ನೋಡಿ ಜೀವ ಇದ್ದಾಗಲೇ ಸತ್ತ ಮೇಲೆ ಹೆಣ ಮೂಸುವುದಲ್ಲ ಅವನು ತೊಡೆ ಮುರ್ಕೊಂಡು ರಣರಂಗದಲ್ಲಿ ಬಿದ್ದಿದ್ರೆ ರಾ ರಾತ್ರಿ ನರಿನಾಯಿಗಳು ಮೂಸ್ಕೊಂಡು ಹೋಗಿದ್ದಾವೆ ಆದರೆ ಅವನು ಏನು ಗೊತ್ತುಂಟ ಕೃಷ್ಣನಿಗೆ ಕೃಷ್ಣನ ಬಳಿ ಹೇಳೋದು ಧರ್ಮರಾಜನ ಬಳಿ ಹೇಳೋದು ಧರ್ಮರಾಜ ತಗೋ ರಾಜ್ಯ ಕೊಟ್ಟಿದ್ದೇನೆ ಇವನೇನು ಕೊಡೋದು ರಾಜ್ಯ ಆದರೆ ಹೇಳು ನಾನು ರಾಜ್ಯ ಕೊಟ್ಟಿದ್ದೇನೆ ಎಂಥ ರಾಜ್ಯ ಅಂತೇಳಿದರೆ ನಾನು ಎಲ್ಲ ಅನುಭವಿಸಿದ್ದು ಈಗ ನೀನು ಅನುಭವಿಸು ನಿನಗ್ಯಾರೂ ಇಲ್ಲ ನನಗಾದರೆ ನೋಡು ಎಲ್ಲರೂ ಇದ್ದರು ಎಲ್ಲರೂ ಎಲ್ಲರೊಳಗೆ ನಾನು ಚೆನ್ನಾಗಿ ಬೇಕಾದಾಗಿ ರಾಜ್ಯ ಅನುಭವಿಸಿದೆ ಏನೇನು ಸುಖ ಅನುಭವಿಸಬೇಕಿತ್ತು ಎಲ್ಲ ಸುಖವನ್ನು ಅನುಭವಿಸಿದೆ ನೋಡಿ ಇವಾಗ ನಾನು ವೀರ ಸ್ವರ್ಗವನ್ನು ಹೋಗಿ ಸೇರ್ತಾ ಇದ್ದೇನೆ ಈ ರೀತಿ ಕಡೆಗೂ ಕೆಳಗೆ ಬಿದ್ದಿದ್ದಾನೆ ಎಲ್ಲ ಕಳ್ಕೊಂಡಿದ್ದಾನೆ ಈಗಲೂ ಆಗಲೂ ಸಾಯುವಂತಿದ್ದಾನೆ ಆಗಲೂ ಕೂಡ ನಮ್ಮಲ್ಲಿ ಒಂದು ಗಾದೆ ಇದೆ ಅಡಿಲು ಬಿ ಅಡಿಗೆ ಬಿದ್ದರೂ ಮೂಗು ಮೇಲೆ ಅಂತ ಆ ರೀತಿ ನಾನೇ ಗೆದ್ದಿದ್ದು ನಾನೇ ಗೆದ್ದಿದ್ದು ಈ ರೀತಿ ಹೇಳುವಂತಹ ಮೂರ್ಖ ಇದೇ ಅತ್ಯಂತ ದುಃಖವನ್ನು ಸುಖ ಅಂತ ತಿಳಿದುಕೊಳ್ಳುವಂಥದ್ದು ಇಂದ್ರಿಯ ನಿಗ್ರಹ ಇಲ್ಲದ ಮೂರ್ಖರ ಲಕ್ಷಣ ಅದು ಅಂತ ಹೇಳಿ ತುಂಬ ಚೆಂದವಾದ ಮಾತು ಬಿದ್ರೆ ಹೇಳುವಂಥದ್ದು ಧರ್ಮಾರ್ಥೋ ಯ ಪರಿತ್ಯಜ್ಯ ಸ್ಯಾದಿಂದ್ರಿಯವಶಾನುಗ ಶ್ರೀ ಪ್ರಾಣಧನಧಾನೇಭ್ಯ ಧಾನ್ಯೇಭ್ಯ ಕ್ಷಿಪ್ರಂಸ ಪರಿಹೀಯತೆ ಕೆಲವರು ಇಂದ್ರಿಯಗಳ ದಾಸರಾಗ್ಬಿಡ್ತಾರೆ ಇಂದ್ರಿಯರ ದಾಸರಾಗೇ ಕೆಟ್ಟ ಕೆಟ್ಟ ಚಟಕ್ಕೊಳಗಾಗುವುದು ಮನುಷ್ಯ ಯಾವುದಾದರೂ ಕೆಟ್ಟ ಚಟವನ್ನು ಅಂಟಿಸಿಕೊಂಡಿದ್ದಾನೆ ಅಂತ ಹೇಳಿದರೆ ಅದಕ್ಕೆ ಮೂಲ ಕಾರಣವೇ ಇಂದ್ರಿಯ ನಿಗ್ರಹ ಇಲ್ಲದೆ ಇರುವುದು ನಾನಾ ವಿಧವಾದ ಚಟಗಳು ಕೆಲವರಿಗೂ ಜೂಜು ಜೂಜಿಯಲ್ಲಿ ದುಡ್ಡು ಹಾಕೋದು ಇದು ಇಂದ್ರಿಯ ನಿಗ್ರಹ ಇಲ್ಲದೆ ಆ ವ್ಯಕ್ತಿ ಯಾಕಂದರೆ ಮನಸ್ಸಿನ ನಿಗ್ರಹ ಇಲ್ಲ ಇಂದ್ರಿಯ ನಿಗ್ರಹ ಇಲ್ಲ ಅಥವಾ ಕುಡಿತದ ಚಟಕ್ಕೊಳಗಾಗುವುದು ನಾನಾ ವಿಧ ಮಾದಕ ದ್ರವ್ಯಗಳ ಚಟಕ್ಕೊಳಗಾಗುವುದು ಅಥವಾ ವೇಷ್ಯಾಸ್ತ್ರೀಯ ಸಹವಾಸಕ್ಕೊಳಗಾಗುವುದು ಅಥವಾ ಮೊಬೈಲಿನ ಚಟಕ್ಕೊಳಗಾಗುವುದು ಯಾಕಂದರೆ ಇದು ಒಂದು ಹೊಸ ಚಟ ಇವತ್ತು ವಿಪರೀತವಾಗಿ ಮೊಬೈಲನ್ನು ನೋಡ್ತಾ ಇರುವುದು ಇದು ಒಂದು ಚಟ ಇದಕ್ಕೊಳಗಾಗುವುದು ಇದೆಲ್ಲ ಏನು ಅಂತೇಳಿದರೆ ನಾನಾ ವಿಧವಾದ ಚಟಗಳು ಇದಕ್ಕೇನು ಕಾರಣ ಅಂದರೆ ಇಂದ್ರಿಯ ನಿಗ್ರಹ ಇಲ್ಲದೆ ಇರುವಂಥದ್ದು ಮನುಷ್ಯನಿಗೆ ಅಲ್ಲ ಹೌದು ಇಂದ್ರಿಯ ನಿಗ್ರಹ ಇಲ್ಲಿ ಇದರಲ್ಲಿ ತೊಡಗಲಿ ಏನಾಗುತ್ತೆ ಅಂದರೆ ಧರ್ಮಾರ್ಥವು ನಿಜವಾಗಲೂ ಕೂಡ ಇವನು ಏನೇ ಮಾಡಲಿ ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಯೋಚನೆ ಮಾಡಬೇಕು ನಾನು ಈ ರೀತಿ ಮಾಡ್ತಾ ಇದ್ದೇನಲ್ವ ಇದರಿಂದ ಏನಾದರೂ ನನ್ನ ಜೀವನಕ್ಕಾಗಲಿ ನನ್ನ ದೇ ಶರೀರಕ್ಕಾಗಲಿ ಅಥವಾ ನನ್ನ ಮುಂದಿನ ಸಾಧನೆಗಾಗಲಿ ಏನಾದರೂ ಪ್ರಯೋಜನ ಇದೆಯಾ ನೋಡಬೇಕು ಅದೇ ಅರ್ಥ ಕಾಮ ಮೋಕ್ಷ ಅಂತ ಇದೆ ಪುರುಷಾರ್ಥಗಳು ಅಂತ ಹೇಳೋದು ಅಂದರೆ ಪ್ರಯೋಜನ ಮನುಷ್ಯ ಜನ್ಮದ ಪ್ರಯೋಜನ ಅದು ಹೇಳಿದರೆ ಒಂದ ಧರ್ಮಾಚರಣೆಯನ್ನು ಮಾಡಬೇಕು ಅಂದರೆ ಧರ್ಮಾಚರಣೆಯನ್ನು ಮಾಡಿದರೆ ನ್ಯಾಯವಾಗಿ ಜೀವನದಲ್ಲಿ ಸಿಗತ್ತೆ ನಾವು ಧರ್ಮಾಚರಣೆಯನ್ನು ಮಾಡ್ತಾ ಏನನ್ನು ಪಡಿತೇವೋ ಅದು ನ್ಯಾಯವಾಗಿ ಜೀವನದಲ್ಲಿ ಸಂಪಾದನೆ ಮಾಡಿದ್ದು ಇನ್ನು ಸಂಪತ್ತು ಬೇಕು ಜೀವನದಲ್ಲಿ ಇನ್ನು ಹೌದು ಆಸೆಗಳನ್ನು ಪೂರಣೆ ಮಾಡಿಕೊಳ್ಬೇಕು ನ್ಯಾಯವಾಗಿ ಆಸೆಗಳನ್ನು ಪೂರಣೆ ಮಾಡಿಕೊಳ್ಬೇಕು ಭಗವಂತನ ಸಾಧನೆ ಮಾಡಬೇಕು ಇದೇನೂ ಇಲ್ಲ ಯಾರೂ ಇಂದ್ರಿಯಗಳ ಅವನು ಅವನೇನೂ ಇಲ್ಲ ನೋಡಿ ಇದೆಲ್ಲ ಬಿಟ್ಟುಬಿಡ್ತಾನೆ ನಿಮಗೇನು ಬೇಡ ಒಂದು ಉದಾಹರಣೆ ಹೇಳುವುದಾಗಿದ್ದರೆ ಯಾವಾಗ ಮೊಬೈಲ್ ಟಿ ವಿ ಇದರ ದಾಸ ಅದ ಅಂತ ತಿಳ್ಕೊಳ್ಳಿ ಅವಾಗೇನು ಅಂತ ಹೇಳಿದರೆ ಒಂದೊಂದೇ ಬಿಟ್ಕೊಂಡು ಬರ್ತಾನೆ ಮೊದಲು ಸಂಜೆ ಆದಾಗ ಒಂದು ಅರ್ಧ ಗಂಟೆ ಭಜನೆ ಇದ್ದ ಅರ್ಧ ಗಂಟೆ ಸ್ತೋತ್ರ ಹೇಳ್ತಾ ಇದ್ದ ಒಂದು ಅರ್ಧ ಗಂಟೆ ದೇವರ ಧ್ಯಾನ ಮಾಡ್ತಾ ಇದ್ದ ಇವೆಲ್ಲ ಇತ್ತು ಯಾವಾಗ ಮೊಬೈಲಿನ ದಾಸ ಆದ ಯಾವಾಗ ಟಿ ವಿಯ ದಾಸ ಅದ ಹೊರಟು ಹೋಯ್ತೋದು ಅದಿಲ್ಲ ಅಂತಾಯ್ತು ಮೊದಲು ಸ್ವಲ್ಪ ವ್ಯಾಯಾಮ ಇದ್ದ ಯೋಗಾಸನ ಇದ್ದ ಪ್ರಾಣಾಯಾಮ ಇದ್ದ ಎಲ್ಲ ಇದ್ದ ಯಾಕಂದರೆ ಟೈಮ್ ಇತ್ತು ಯಾವಾಗ ಈ ರೀತಿ ಕೆಟ್ಟ ಚಟಗಳ ದಾಸ ಅದ ಯಾವುದಕ್ಕೂ ಪುರುಸೋತಿಲ್ಲ ಏನಕ್ಕೂ ಪುರುಸೋತಿಲ್ಲ ಯಾಕಂದರೆ ಬರೀ ಕೂತ್ಕೊಂಡಿರೋದು ನೋಡ್ತಾ ಇರೋದು ನೋಡ್ತಾ ಇರೋದು ನೋಡ್ತಾ ಇರೋದು ಇಷ್ಟೇ ಇದರಿಂದ ಅಂತ ಮೊದಲನೆಯದ್ದಾಗಿ ಅವನ ಇಂದ್ರಿಯಗಳ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ ಅವನ ದೇಹದ ಕಾಂತಿ ಕಡಿಮೆ ಆಗ್ತಾ ಬರ್ತದೆ ಅವನಲ್ಲಿರುವ ತೇಜಸ್ಸು ಕಡಿಮೆ ಆಗ್ತಾ ಬರ್ತದೆ ಅದರೊಟ್ಟಿಗೆ ಅವನ ಪ್ರಾಣಶಕ್ತಿ ಕಡಿಮೆ ಆಗ್ತಾ ಬರ್ತದೆ ಅಂದರೆ ಆಯುಷ್ಯ ಕಡಿಮೆ ಆಗ್ತಾ ಬರ್ತದೆ ಅದಕ್ಕೆ ಮತ್ತು ನೀವು ಹೊರಗು ನೋಡೋದಾದರೆ ಅವನ ಸಂಪತ್ತು ಕಡಿಮೆ ಆಗ್ತಾ ಬರ್ತದೆ ಯಾಕೆ ಅಂತ ಹೇಳಿದ್ರೆ ಏನು ಕೆಲಸ ಮಾಡಲ್ಲ ಕೆಲಸ ಇಲ್ಲ ಕಾರ್ಯ ಇಲ್ಲ ಯಾಕಂತ ಹೇಳಿದ್ರೆ ಇದರ ದಾಸ ಆಗ್ಬಿಟ್ಟಿದ್ದಾನೆ ಕೆಟ್ಟ ಚಟದ ದಾಸ ಆಗ್ಬಿಟ್ಟಿದ್ದಾನೆ ಇಂಥವನು ತಾನು ಸಂಪತ್ತನ್ನು ಕಳ್ಕೊಳ್ತಾನೆ ಆರೋಗ್ಯವನ್ನು ಕಳ್ಕೊಳ್ತಾನೆ ಆಯುಷ್ಯವನ್ನು ಕಳ್ಕೊಳ್ತಾನೆ ಇಂದ್ರಿಯಗಳ ಶಕ್ತಿಯನ್ನು ಕಳ್ಕೊಳ್ತಾನೆ ಕಡೆಗೆ ಇಡೀ ಜೀವನವನ್ನು ನಾಶ ಮಾಡಿಕೊಳ್ತಾನೆ ಅಂದರೆ ಇದೆಲ್ಲ ಒತ್ತು ಕೊಟ್ಟು ಮಹಾಭಾರತ ತಿಳಿಸ್ತಾ ಇರುವುದು ಇಂದ್ರಿಯಗಳನ್ನು ನೀವು ಹಾಗೇ ಬಿಟ್ಟುಬಿಡಬೇಡಿ ಅದನ್ನು ನಾವೇನಂತ ಹೇಳಿದ್ರೆ ಅದರ ಬಗ್ಗೆ ಗಮನವೇ ಕೊಡಲಿಕ್ಕೆ ಹೋಗೋಲ್ಲ ಅಯ್ಯೋ ಎದೇನು ಅಂತ ಅಂದರೆ ನಮ್ಗೆ ಗೊತ್ತೇ ಇಲ್ಲ ಈ ಕಣ್ಣು ಕಿವಿ ಮೂಗು ಬಾಯಿ ಮುಂತಾದವುಗಳು ನಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಪಾತ್ರವನ್ನು ವಹಿಸ್ತಾ ಇವೆ ನಾವು ಗಮನಿಸ್ಲಿಕ್ಕೆ ಹೋಗಿಲ್ಲ ಮತ್ತೇನು ಅಂದರೆ ಅಯ್ಯೋ ಕಣ್ಣು ನೋಡ್ಲಿಕ್ಕಿದೆ ಅಪ್ಪ ಕಿವಿ ಕೇಳಲಿಕ್ಕಿದೆ ಅದಕ್ಕೇನು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನೋಡ್ತಾ ಇರೋದು ಸಿಕ್ಕಾಪಟ್ಟೆ ಕೇಳ್ತಾ ಇರೋದು ಸಿಕ್ಕಾಪಟ್ಟೆ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಇರೋದು ಆದರೆ ಅದು ನಮಗೆ ಗೊತ್ತಿಲ್ಲದಂತೆ ಯಾವ ರೀತಿ ನಮ್ಮನ್ನು ಹಾಳು ಇವೆ ಹಾಳು ಇವೆ ಅದನ್ನು ಗಮನಿಸ್ತಾ ಇಲ್ಲ ಅದನ್ನು ಎಚ್ಚರಿಕೆ ಅದರ ಎಚ್ಚರಿಕೆ ನಮಗೆ ಮಹಾಭಾರತ ಕೊಡ್ತಾ ಇರುವಂಥದ್ದು ಅದಕ್ಕಾಗಿ ಅದರ ಮೇಲೆ ಹತೋಟಿ ಇಟ್ಕೊಳ್ಬೇಕು ಇಲ್ಲದೇ ಇದ್ದರೆ ಮನುಷ್ಯ ಎಲ್ಲವನ್ನು ಕಳ್ಕೊಳ್ತಾನೆ ಅರ್ಥ ನಾಮೀಶ್ವರೋ ಯಾತ್ ಇಂದ್ರಿಯಾಣಾಮೀಶ್ವರ ಇಂದ್ರಿಯಾಣಾಮಶ್ವರಿಯಾತ್ ಐಶ್ವರ್ಯಾದ್ ಭ್ರಶ್ಯತೇಹಿ ಹಿ ಸಹ ಯಾವ ಸಂಪತ್ತು ದೊಡ್ಡದು ಅಂತ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸುವ ಸಂಪತ್ತು ದೊಡ್ದ ಹೊರಗಿನ ಬೇಕಾದಷ್ಟು ಕೋಟಿ ಕೋಟಿ ಗುಡ್ ದುಡ್ಡು ಸಂಪಾದನೆ ಮಾಡುವ ಸಂಪತ್ತು ಅದು ದೊಡ್ಡ್ದ ಯಾವ ಸಂಪತ್ತು ದೊಡ್ಡದು ವಿದುರ ಹೇಳ್ತಾನೆ ಒಬ್ಬ ವ್ಯಕ್ತಿ ಅರ್ಥಾನಾಮ ದುಡ್ಡಿನ ಒಡೆಯ ಕೋಟಿ ಕೋಟಿ ರೂಪಾಯಿ ಇವನತ್ರ ಇದೆ ಬೇಕಾದಷ್ಟು ಕೋಟಿಗಳ ಒಡೆಯ ಹಾಗಿದ್ದರೂ ಇಂದ್ರಿಯಗಳ ಮೇಲೂ ಒಡೆತನ ಇಲ್ಲ ಅವನಿಗೆ ತನ್ನ ಇಂದ್ರಿಯದ ಮೇಲೆ ತನಗೆ ಒಡೆತನ ಇಲ್ಲ ಅಂಥ ವ್ಯಕ್ತಿ ಆ ಎಲ್ಲ ಸಂಪತ್ತನ್ನು ಕಳ್ಕೊಳ್ತಾನೆ ಅಂತೇಳಿ ಎಲ್ಲ ಐಶ್ವರ್ಯವನ್ನು ಸಂಪತ್ತನ್ನು ಅವನು ಇವೆಲ್ಲ ಸುಮ್ಮನೆ ಹೇಳ್ತಾ ಇರುವುದಲ್ಲ ಇದು ನಾವಿವತ್ತು ಲೋಕದಲ್ಲಿ ನೋಡುವ ಸ್ಪಷ್ಟವಾದ ವಿಷಯಗಳು ಕೋಟಿ ಕೋಟಿ ರೂಪಾಯಿ ಇರುವಂಥವನು ಕೂಡ ಯಾವಾಗ ಇಂದ್ರಿಯ ನಿಗ್ರಹ ಇಲ್ಲದೆ ಕೆಟ್ಟ ಕೆಟ್ಟ ಚಟಗಳಿಗೆ ಒಳಗ ಒಳಗಾದ ಎಲ್ಲ ಕಳ್ಕೊಳ್ತಾನೆ ಎಲ್ಲ ಕಳ್ಕೊಂಡು ಪಾಪರ್ ಚೀಟಿ ಆಗುವುದು ಕೂಡ ಉಂಟು ಅದಕ್ಕೆ ಇಂದ್ರಿಯ ನಿಗ್ರಹ ಅತ್ಯಂತ ಪ್ರಮುಖವಾಗಿ ಬೇಕು ಹಾಗಿದ್ರೆ ಮಾತ್ರ ಸಂಪಾದನೆ ಮಾಡಿದು ಉಳಿಯುತ್ತೆ ಪ್ರತಿಯೊಂದು ಇಲ್ಲದಿದ್ರೆ ಇಲ್ಲ ಆತ್ಮಾನ ಆತ್ಮನಾತ್ಮಾನಮನ್ ವಿಚ್ಛೇತ್ ಮನೋಬುದ್ಧಿ ಇಂದ್ರಿಯೈರ್ಮನ್ ಯತೈ ಆತ್ಮೈವಕ್ಷ್ಯಾತ್ಮನೋ ಬಂಧು ಆತ್ಮೈವ ಗತಿರ ಆತ್ಮನಃ ಭಗವದ್ಗೀತೆಯಲ್ಲೂ ಇದೇ ಮಾತು ಬರ್ತದೆ ಅದನ್ನೇ ಇಲ್ಲಿ ವಿದುರ ಹೇಳ್ತಾನೆ ಅದಕ್ಕಾಗಿ ನಾ ಮಾಡಬೇಕಾದದ್ದೇನೆಂದರೆ ಆತ್ಮನ ವಿಚ್ಛೇತು ನಿನ್ನಿಂದ ನಿನ್ನ ಮನಸ್ಸನ್ನು ಹುಡುಕು ನಿನ್ನನ್ನು ಹುಡುಕು ನಿನ್ನೊಳಗೆ ನಿನ್ನನ್ನು ಹುಡುಕು ಒಂದು ಅರ್ಥದಲ್ಲಿ ಹೇಳೋದಾಗಿದರೆ ಅಂತೇಳಿದರೆ ನಿನ್ನತನವನ್ನು ನೀನು ಕಂಡುಕೋ ಹೇಗೆ ನನ್ನತನವನ್ನು ನಾನು ಕಂಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾನೆ ಮನೋಬುದ್ಧಿ ಇಂದ್ರಿಯೈರಿಹಿ ಯತೈಹಿ ನೀನು ಯಾರು ಅಂತ ನಿನಗೆ ಗೊತ್ತಾಗತ್ತೆ ಯಾವಾಗ ಅಂದರೆ ನಿನ್ನ ಮನಸ್ಸು ಯಾವಾಗ ನಿಯಂತ್ರಣಕ್ಕೆ ಬರ್ತದೆ ನಿನ್ನ ಬುದ್ಧಿ ಯಾವಾಗ ನಿಯಂತ್ರಣಕ್ಕೆ ಬರ್ತದೆ ನಿನ್ನ ಇಂದ್ರಿಯಗಳು ಯಾವಾಗ ನಿಯಂತ್ರಣಕ್ಕೆ ಬರ್ತದೆ ಆವಾಗ ನೀನೇನು ಅಂತ ನಿನಗೆ ಗೊತ್ತಾಗತ್ತೆ ಅಲ್ಲಿಯ ತನಕ ನೀನು ನೀನಲ್ಲ ನಿನ್ನನ್ನು ನೀನೇನು ಅಂತ ತಿಳ್ಕೊಂಡಿದೆಯಾ ಅದು ನೀನಲ್ಲ ಮತ್ತೇನು ಅಂದರೆ ಬೇರೆ ಏನನ್ನೋ ನೀನು ಅಂತ ತಿಳ್ಕೊಂಡಿದ್ದೀಯ ನೀನು ಅಂದರೆ ಯಾವುದೇ ಒಂದು ಸಹಜವಾದ ಬಣ್ಣಕ್ಕೆ ಬರಬೇಕು ಬಂದರೆ ಮಾತ್ರ ಅದೇನು ಅಂತ ಗೊತ್ತಾಗುತ್ತೆ ಇಲ್ಲದೇ ಇದ್ರೇನು ಅಂತೇಳಿದರೆ ಬೇರೆ ಬೇರೆ ಯಾವ್ಯಾವುದೋ ಬಣ್ಣಗಳು ಬಂದು ಮೆತ್ಕೊಳ್ತಾ ಇವೆ ಅಂತ ಹೇಳಿದರೆ ಅದು ಸಹಜವಾದ ಬಣ್ಣ ಅಲ್ಲ ಹಾಗೆ ನನ್ನ ವ್ಯಕ್ತಿತ್ವ ನನಗೆ ಯಾವಾಗ ಗೊತ್ತಾಗುತ್ತೆ ಅಂತೇಳಿದರೆ ಇಷ್ಟು ನಿಯಂತ್ರಣ ಇದ್ದಾಗ ಎಷ್ಟೋ ಜನರಿಗೆ ಸಾಮಾನ್ಯ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮಂದಿ ಜನರಿಗೆ ಸಾಯುವ ತನಕವು ಕೂಡ ಇಂದ್ರಿಯಗಳು ಹತೋಟಿಗೆ ಬರೋಲ್ಲ ಮನಸ್ಸು ಹತೋಟಿಗೆ ಬರೋಲ್ಲ ಬುದ್ಧಿಗೆ ಹತೋಟಿಗೆ ಬರೋಲ್ಲ ಆ ಕಾರಣದಿಂದಲೇ ಕಡೆತನಕವು ನಾನು ಯಾರು ಅಂತಲೇ ಗೊತ್ತಾಗೋಲ್ಲ ಅವರಿಗೆ ಮತ್ತೇನು ಅಂದರೆ ತಾನು ಅಂತ ತಿಳ್ಕೊಳ್ತೇವೆ ನಾನು ಇಂಥವನು ನಾನು ಇಂಥವನು ಅಂತ ಅದು ಯಾವುದು ನೀನಲ್ಲ ನೀನು ಯಾವುದು ಇಷ್ಟು ಸುಲಭ ಇದೆ ಇಂದ್ರಿಯವನ್ನು ನಿಯಂತ್ರಣ ಮಾಡು ಮನಸ್ಸನ್ನು ನಿಯಂತ್ರಣ ಮಾಡು ಬುದ್ಧಿಯನ್ನು ನಿಯಂತ್ರಣ ಮಾಡು ನಿನಗೆ ಗೊತ್ತಾಗುತ್ತೆ ಏನಂತ ನಿನಗೆ ಗೊತ್ತಾಗುತ್ತೆ ಅಂದರೆ ನಿನ್ನ ಸ್ವಭಾವ ಆವಾಗ ಮೇಲೆದ್ದು ನಿಲ್ತದೆ ಅಲ್ಲಿಯ ತನಕ ಕೆಲಸ ಮಾಡುವುದು ಪ್ರಭಾವವೇ ಹೊರಗಿನ ಎನ್ವೈರ್ಟಮೆಂಟಲ್ ಫೋರ್ಸ್ ಅದು ನಿನ್ನ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತದೆ ಅದು ನೀನಾಗಿರೋಲ್ಲ ನೀನು ನೀನಾಗಿರೋಲ್ಲ ಇದು ಒಂದರ್ಥ ಅದರಿಂದಾಗಿಯೇ ಆತ್ಮೈವ ಖ್ಯಾತ್ಮನ ಬಂಧು ಇವರಿಪುರಾತ್ ಗತಿರಾತ್ಮನಃ ಅಂತ ನೋಡು ನಿನಗೆ ನೀನೇ ಬಂಧು ಅಂದರೆ ನಿನ್ನನ್ನು ನಿನ್ನಿಂದಲೇ ನೀನು ಉದ್ಧಾರ ಮಾಡಿಕೊಳ್ಬೇಕು ಹೌದು ನನ್ನನ್ನು ನಾನು ನಾನು ಹೇಗಿರಿ ಉದ್ಧಾರ ಮಾಡಿಕೊಳ್ಳೋದು ಅಂತ ಹೇಳಿದರೆ ನಿನ್ನಿಂದ ನೀನು ನಿನ್ನನ್ನು ಉದ್ಧಾರ ಮಾಡಿಕೊಳ್ಬೇಕು ಅಂತೇಳಿದರೆ ನಿನ್ನ ಮನಸ್ಸನ್ನು ನಿನ್ನನ್ನು ದೇವರಲ್ಲಿಡು ನೋಡಿ ಅದು ಕೂಡ ಹೌದು ಇವಾಗ ದೇವರಲ್ಲಿ ಭಕ್ತಿ ಮಾಡಬೇಕು ನಾನು ಅಂತೇಳಿದರೆ ಸಾವಿರಾರು ಜನ ಎಷ್ಟು ಫೋರ್ಸ್ ಮಾಡಿದರೂ ದೇವರಲ್ಲಿ ಭಕ್ತಿ ಮಾಡಿಸ್ಲಿಕ್ಕೆ ಬರೋಲ್ಲ ನನಗೆ ಮತ್ತು ನಾನೇ ಭಕ್ತಿ ಮಾಡಬೇಕು ಭಕ್ತಿ ಅನ್ನುವುದು ಹೊರಗಿನ ವಸ್ತು ಅಲ್ಲ ದೇವರಲ್ಲಿ ಮಾಡುವ ಭಕ್ತಿ ಹೊರಗಿನ ವಸ್ತು ಅಲ್ಲ ಅದಕ್ಕಾಗಿಯೇ ಅದು ಇನ್ನೊಬ್ಬರ ಬಲಾತ್ಕಾರದಿಂದ ಮಾಡಲ್ಪಡುವ ವಸ್ತು ಅಲ್ಲ ಭಕ್ತಿಯನ್ನು ಮತ್ತು ಇನ್ನೊಬ್ಬರ ಬಲಾತ್ಕಾರದಿಂದ ನಾನು ಮಾಡಿದರೆ ಅದು ಬೂಟಾಟಿಕೆ ಆಗುತ್ತೆ ನಾಟಕ ಆಗುತ್ತೆ ಭಕ್ತಿ ಆಗೋಲ್ಲ ನೋಡಿ ಇದೇ ಭಕ್ತಿಯಲ್ಲಿರುವ ದೊಡ್ಡ ಕಷ್ಟ ಇದೆ ಅದು ಕೇವಲ ನನ್ನೊಳಗಿನಿಂದ ಬರಬೇಕು ಭಕ್ತಿ ಒಳಗಿನಿಂದ ಬರುವುದದು ಸಹಜವಾಗಿ ಬರಬೇಕದು ಅಂದರೆ ಜೀವನ ಸಹಜವಾದ ನಡೆ ಭಕ್ತಿ ಇಲ್ವಾ ಆ ರೀತಿ ಇಲ್ವಾ ಇನ್ನೊಬ್ಬರು ಯಾರು ಒತ್ತಾಯ ಮಾಡ್ತಾ ಇದ್ದಾರೆ ಹೇಳು ಅದು ಹೇಳು ಇದು ಹೇಳು ಆ ಸ್ತೋತ್ರ ಹೇಳಿ ಈ ಸ್ತೋತ್ರ ಹೇಳು ಆ ಪೂಜೆ ಮಾಡು ಈ ಪೂಜೆ ಮಾಡು ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಇವನಿಗೆ ಒಳಗಿಂದ ಇಷ್ಟ ಇಲ್ಲ ಅದೆಲ್ಲ ನಾಟಕವೇ ಅದೇನಕ್ಕೂ ಪ್ರಯೋಜನ ಬರೋಲ್ಲ ಅದರಿಂದಾಗಿ ಹೇಳ್ತಾ ಇರುವಂಥದ್ದು ನಿನ್ನೊಳಗೆ ನಿನ್ನನ್ನು ನೀನು ಕಂಡ್ಕೊ ನೀನೇ ಸಹಜವಾಗಿ ಮಾಡು ಭಕ್ತಿಯನ್ನು ಇದನ್ನೇ ಕೃಷ್ಣ ಭಾಗವತದಲ್ಲಿ ಹೇಳ್ತಾನೆ ಯಾವುದೇ ಒಂದನ್ನು ನತು ಚೋದನೆಯಾಚರೆಯದಂತ ಇನ್ನೊಬ್ಬರು ಒತ್ತಾಯ ಮಾಡಿದ್ರು ಅಂದರೆ ಮಾಡ್ಲಿಕ್ಕೆ ಹೋಗಬೇಡ ಅಂತೇಳಿದರೆ ಮಾಡ್ಲಿಕ್ಕೆ ಹೋಗಬೇಡ ಅಂತೇಳಿದರೆ ಮಾಡಬೇಡ ಅಂತ ಅರ್ಥ ಅಲ್ಲ ಮತ್ತು ನೀನೇ ಸಹಜವಾಗಿ ಮಾಡುವುದನ್ನು ಕಲಿ ಇಷ್ಟಪಟ್ಟು ಮಾಡುವುದನ್ನು ಕಲಿ ಆಗಲೇ ಅದಕ್ಕೆ ಪುಣ್ಯ ಬರುವುದು ಆಗಲೇ ಅದು ಸಾರ್ಥಕವಾಗುವಂಥದ್ದು ಇನ್ನೊಬ್ಬರು ಒತ್ತಾಯಕ್ಕೆ ಮಾಡಿದಲ್ಲ ಇನ್ನೊಂದು ಅರ್ಥ ಇದೇ ಶ್ಲೋಕ ಹೇಳೋದಾಗಿದ್ದರೆ ನೋಡು ನಿನ್ನನ್ನು ನೀನು ಉದ್ಧಾರ ಮಾಡಿಕೊಳ್ಬೇಕು ಅಂತೇಳಿದ್ರೆ ಭಗವಂತನಿಂದ ಭಗವಂತನ ಅವಶ್ಯಕತೆ ಇಲ್ಲೇ ಇರುವಂಥದ್ದು ಯಾಕೆ ರೀ ದೇವ್ರು ಬೇಕು ಅಂತ ಹೇಳಿದರೆ ಇಲ್ಲರಿ ನಮ್ಮ ಕಷ್ಟ ಪರಿಹಾರ ಮಾಡಲಿಕ್ಕೆ ಕಷ್ಟ ಇದೆ ಆ ನಮ್ಗೆ ಕಷ್ಟ ಪರಿಹಾರ ಆಗಬೇಕು ದುಡ್ಡು ಬೇಕು ಆಸ್ತಿ ಬೇಕು ಪಾಸ್ತಿ ಬೇಕು ಇದಕ್ಕೆ ದೇವರ ಅವಶ್ಯಕತೆ ಇಲ್ಲ ಯಾಕೆ ಅಂತೇಳಿದರೆ ದೇವರೇ ನಂಬದಂತಹ ನಾಸ್ತಿಕನಿಗೂ ಕೂಡ ಆಸ್ತಿ ಇರ್ತದೆ ನೋಡಿ ನಾಸ್ತಿಕನೂ ಕೋಟಿಗಟ್ಟಲೆ ಆಸ್ತಿ ಮಾಡಿರ್ತಾನೆ ನಾಸ್ತಿಕನೂ ಕೂಡ ದೊಡ್ಡ ದೊಡ್ಡ ಮನೆ ಕಟ್ಕೊಂಡಿರ್ತಾನೆ ಹತ್ತತ್ತು ಕಾರ್ ಇಟ್ಕೊಂಡಿರ್ತಾನೆ ಬೇಕಾದಷ್ಟು ಚಂದವಾದ ಹೆಂಡತಿ ಮಕ್ಕಳು ಇದರಿಂದ ತಾನು ಜೀವನ ನಡೆಸ್ತಾ ಇರ್ತಾನೆ ಇದಕ್ಕೆ ದೇವರ ಅವಶ್ಯಕತೆ ಇಲ್ಲ ಜೀವನದಲ್ಲಿ ಮತ್ತೇನೆಂದರೆ ಹಿಂದಿನ ಜನ್ಮದ ನನ್ನ ಪುಣ್ಯ ಪುಣ್ಯದಿಂದ ಸಿಗತ್ತೆ ಇದು ಆದರೆ ಈ ಮನಸ್ಸಿನ ನಿಯಂತ್ರಣ ಬುದ್ಧಿಯ ನಿಯಂತ್ರಣ ಇಂದ್ರಿಯಗಳ ನಿಯಂತ್ರಣ ಇದು ದೇವರನುಗ್ರಹದಿಂದಲೇ ಬರಬೇಕು ದೇವರ ಅನುಗ್ರಹ ಬೇಕಾಗಿರುವುದೇ ಇಲ್ಲಿ ಹಿರಣ್ಯ ಕಶಿಪು ಎಲ್ಲ ಲೋಕಗಳ ಆಧಿಪತ್ಯವನ್ನು ಪಡೆದ ಬ್ರಹ್ಮನ ವರದಿಂದ ಎಲ್ಲ ಲೋಕಗಳು ಅವನಿಗೆ ಸಿಕ್ತು ಎಲ್ಲ ಅವನಿಗೆ ಹೇಳಿದಾಗೆ ಎಲ್ಲವೂ ಅವನು ಹೇಳಿದಾಗ ನಡೀತಾ ಇತ್ತು ಆದರೆ ನೋಡಿ ಅವನಿಗೆ ದೇವರ ಅನುಗ್ರಹ ಇಲ್ಲ ಆ ಕಾರಣದಿಂದ ಅವನಿಗೆ ಇಂದ್ರಿಯದ ಮೇಲೆ ಹತೋಟಿ ಇಲ್ಲ ಮನಸ್ಸಿನ ಮೇಲೆ ಹತೋಟಿ ಇಲ್ಲ ಬುದ್ಧಿ ಮೇಲೆ ಹತೋಟಿ ಇಲ್ಲ ಪ್ರಹ್ಲಾದ ಇದನ್ನೇ ಹೇಳೋದು ಹಿರಣ್ಯ ಅಪ್ಪ ಹದಿನಾಲ್ಕು ಲೋಕ ಗೆದ್ದಿದ್ದೀನಿ ಅಂತ ಹೇಳ್ತೀಯಾ ನಿನ್ನೊಳಗಿರುವಂಥ ಕಾಮಕ್ರೋಧವನ್ನು ಗೆದ್ದಿಲ್ಲವಲ್ಲ ನೀನು ಒಳಗಿರುವ ಶತ್ರುಗಳನ್ನೇ ಗೆದ್ದಿಲ್ವಲ್ಲ ಅಂತ ನೋಡಿ ಅದಕ್ಕೆ ಈ ಒಳಗಿನ ಶತ್ರುಗಳೇ ನಮ್ಮ ಅಧೀನದಲ್ಲಿ ಇರುವಂತಹ ಇಲ್ಲದೇ ಇರುವಂತಹ ಇಂದ್ರಿಯಗಳು ಬುದ್ಧಿ ಮನಸ್ಸು ಅದನ್ನು ಗೆಲ್ಲಬೇಕು ಅದು ದೇವರನುಗ್ರಹದಿಂದ ಆಗ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಆಗೋದಿಲ್ಲ ಯಾವಾಗ ಗೆದ್ದೆ ಆಗಲೇ ನೀನು ಉದ್ಧಾರ ಅದೇ ಅಂತರ್ಥ ಇಲ್ಲದಿದ್ರೆ ಏನು ಮಾಡಿದರೂ ಉದ್ಧಾರ ಆಗೋಲ್ಲ ಅದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು ಬಂಧುರಾತ್ಮಾತ್ಮನ ಸ ಏನೇವಾತ್ತಾತ್ಮ ಏನೇವಾತ್ಮಾತ್ಮನಾಜಿ ಸ ಎ ನಯತೋ ಬಂಧು ಸ ಎವಾ ನಯತೋ ರಿಪು ಈ ಮನುಷ್ಯನಿಗೆ ಅವನ ಮನಸ್ಸು ತುಂಬ ಮುಖ್ಯವಾದದ್ದು ಇಡೀ ನಮ್ಮ ಶರೀರದಲ್ಲಿ ವೆರಿ ಇಂಪಾರ್ಟೆಂಟ್ ತುಂಬ ಮುಖ್ಯವಾಗಿರುವಂತಹ ಒಂದು ಅಂಗ ಯಾವುದು ಹೇಳಿದ್ರೆ ಮನಸ್ಸು ಅಂತ ಹೇಳ್ತದೆ ಶಾಸ್ತ್ರಗಳು ತುಂಬ ಮುಖ್ಯವಾದದ್ದು ಮನಸ್ಸು ಮನೆಯೇವ ಮನುಷ್ಯಾಣಾಂ ಕಾರಣ ಬಂಧಮೋಕ್ಷೆಯು ಈ ಜೀವನದಲ್ಲಿ ನಾವು ಏನು ಅನುಭವಿಸ್ತೇವೆ ಕಷ್ಟ ಇರ್ಬೋದು ಸುಖ ಇರಬಹುದು ಪಾಪ ಇರಬಹುದು ಪುಣ್ಯ ಇರಬಹುದು ಮೋಕ್ಷಕ್ಕೆ ಹೋಗುವುದಿರ್ಬೋದು ಇಲ್ಲಿ ಇರುವುದಿರ್ಬೋದು ಎಲ್ಲವೂ ನಮ್ಮ ಮನಸ್ಸನ್ನು ಅವಲಂಬಿಸಿಕೊಂಡಿದೆ ನೋಡಿ ಅದಕ್ಕೋಸ್ಕರ ಮನಸ್ಸು ಅನ್ನೋದು ಬಹಳ ಮುಖ್ಯ ಒಂದು ದೇವರ ಆರಾಧನೆ ಅಂತ ಹೇಳಿದ್ರೆ ಅದು ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರ್ತದೆ ನಂಬಿಕೊಂಡಿರ್ತದೆ ನನ್ನ ಮನಸ್ಸು ಶುದ್ಧವಾಗಿದೆ ನನ್ನ ಮನಸ್ಸಿನಲ್ಲಿ ದೇವರಲ್ಲಿ ಭಕ್ತಿ ಇದೆ ಆಗ ಆ ಭಕ್ತಿ ಭಕ್ತಿಯಿಂದ ದೇವರನ್ನು ಧ್ಯಾನ ಮಾಡ್ತಾ ನಾನು ಯಾವುದನ್ನು ಮಾಡ್ತೇನೆ ಅದು ದೇವರ ಆರಾಧನೆ ಆಗುತ್ತೆ ಇಲ್ಲವಾ ಹೊರಗಿನಿಂದ ಪೂಜೆ ಮಾಡ್ತಾ ಇದ್ದೇನೆ ಹೊರಗಿನಿಂದ ಪೂಜೆ ಇದ್ದರೂ ಕೂಡ ಮನಸ್ಸಿನಲ್ಲಿ ಭಕ್ತಿ ಇಲ್ಲ ಮನಸ್ಸು ಬೇರೆ ಏನು ಯೋಚನೆ ಮಾಡ್ತಾ ಇದೆ ಪೂಜೆ ಆಗೋಲ್ಲ ಅದು ಆ ಕಾರಣದಿಂದಾಗಿ ಮನಸ್ಸು ಬಹಳ ಮುಖ್ಯವಾಗಿ ಮನುಷ್ಯನಿಗಿರುವಂತಹ ಬಂಧು ಅದು ನಮ್ಮ ನಿಜವಾದ ಬಂಧು ಯಾವುದು ಅಂತ ಹೇಳಿದ್ರೆ ಮನಸ್ಸು ಒಬ್ಬ ವ್ಯಕ್ತಿಗೆ ಮನಸ್ಸು ಸಪೋರ್ಟ್ ಮಾಡಿತು ಅಂತ ಹೇಳಿದರೆ ದೇವರನ್ನು ಕಾಣೋದೇನು ಕಷ್ಟವೇ ಇಲ್ಲ ಅದಕ್ಕೆ ಹೇಳ್ತಾನೆ ಬಂಧುರ ಆತ್ಮಾತ್ಮನ ಅಸ್ತಸ್ಯ ಹೌದು ಮನಸ್ಸು ನಮಗೆ ಯಾವಾಗ ಸಹಾಯ ಮಾಡುತ್ತದೆ ಅಂತ ಹೇಳಿದರೆ ಯಾವಾಗ ಆ ಮನಸ್ಸನ್ನು ನಾವು ನಿಯಂತ್ರಣಕ್ಕೆ ತಗೊಳ್ತೇವಾಗ ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಂಡಾಗ ಆ ಮನಸ್ಸೇ ನಮಗೆ ಸಹಾಯ ಮಾಡುತ್ತದೆ ಈ ಮನಸ್ಸು ಒಂದು ಮಂಗ ಇದ್ದ ಹಾಗೆ ನೋಡಿ ಮಂಗನಿಗೂ ಮನಸ್ಸಿಗೂ ಏನು ವ್ಯತ್ಯಾಸ ಇಲ್ಲ ಯಾಕಂದರೆ ಮಂಗ ಅಥವಾ ಕೋತಿ ತಾನು ಯದ್ವಾ ತದ್ವಾ ವರ್ತಿಸ್ತಾ ಇರ್ತದೆ ಮಂಗನ ಚೇಷ್ಟೆ ಅಂತಲೇ ಕೇಳ್ತೇವಲ್ವ ಆ ಮಂಗನ ಚೇಷ್ಟೆ ಆಗುವ ಆಗ ಮನಸ್ಸಿನ ಚೇಷ್ಟೆಗಳು ನಿಯಂತ್ರಣ ಇಲ್ಲದ ಮನಸ್ಸು ಮಂಗ ಇದ್ದಾಗೆ ಒಬ್ಬ ವ್ಯಕ್ತಿ ಆ ಮಂಗವನ್ನು ತಾನು ತೊಗೊಂಬಂದ ಅದನ್ನು ಪಳಗಿಸಿದ ತನ್ನ ಹತೋಟಿಯಲ್ಲಿಟ್ಟುಕೊಂಡ ಆಶ್ಚರ್ಯ ಏನೆಂದರೆ ಅದೇ ಮಂಗವೇ ಯಾವ ಮಂಗ ತುಂಬ ಲೂಟಿ ಮಾಡ್ತಾ ಇತ್ತು ಅದೇ ಮಂಗವೇ ಇವನಿಗೆ ಉಪಕಾರಿಯಾಯಿತು ಇವನಿಗೆ ಏನು ಬೇಕೋ ಆ ಕೆಲಸ ಮಾಡಿಕೊಡ್ತದ ಅದಕ್ಕೇನು ಕಾರಣ ಇವನು ಪಳಗಿಸಿದ ಕಾರಣ ಅದೇ ಮಂಗವನ್ನೇ ನಮಗೆ ನಂಬಲಿಕ್ಕಾಗಲ್ಲ ಅಲ್ಲ ಇಷ್ಟು ಲೂಟಿ ಮಾಡ್ತಾ ಇದ್ದಂತಹ ಮಹಾ ಒಂದು ನಿಮಿಷವೂ ಸುಮ್ಮನೆ ಕೂರದ ಮಂಗ ಇವತ್ತು ಇವನಿಗೆ ಇಷ್ಟು ಸಹಾಯ ಮಾಡ್ತಾ ಇದೆ ಅಂತ ಹೇಳಿದರೆ ಅವನು ಹತೋಟಿಗೆ ತಂದದ್ದೇ ಕಾರಣ ನಮ್ಮ ಮನಸ್ಸು ಹಾಗೆ ಈ ಮನಸ್ಸನ್ನು ಹತೋಟಿಗೆ ತರಬೇಕು ಹತೋಟಿಗೆ ತಂದರೆ ಇದೇ ಮನಸ್ಸೇ ನಮಗೆ ಸಹಾಯ ಮಾಡ್ತದೆ ಇವತ್ತು ಯಾವ ಮನಸ್ಸಿನಿಂದ ಒಂದು ನಿಮಿಷವೂ ದೇವರಲ್ಲಿ ನಿಲ್ಲಿಸ್ಲಿಕ್ಕಾಗುತ್ತಾ ಇಲ್ವೋ ಅದೇ ಮನಸ್ಸೇ ನಮಗೆ ಹತ್ರ ಕರ್ಕೊಂಡು ಹೋಗ್ತದೆ ಹೇಗೆ ಅಂತೇಳಿದರೆ ಇವತ್ತು ದೇವ್ರ ಪೂಜೆಗೆ ಅಂತ ಕೂರುತ್ತೇವೆ ದೇವ್ರ ಪೂಜೆಗೆ ಅಂತ ಕೂತಾಗ ಹೊರಗಿನಿಂದ ಪೂಜೆ ಮಾಡ್ತಾ ಇರ್ತೇವೆ ಹೊರಗಿನಿಂದ ಸ್ತೋತ್ರ ಹೇಳ್ತಾ ಇರ್ತೇವೆ ಮನಸ್ಸು ಮಾತ್ರ ಏನನ್ನೂ ಯೋಚನೆ ಮಾಡ್ತಾ ಇರ್ತದೆ ಯಾರನ್ನೂ ಯೋಚನೆ ಮಾಡ್ತಾ ಇರ್ತದೆ ದೇವರನ್ನು ಯೋಚನೆ ಮಾಡ್ತಾನೇ ಇರೋಲ್ಲ ಮಾಡುವುದೂ ಇಲ್ಲ ನೀವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋದರೂ ಕೂಡ ಮನಸ್ಸು ಯೋಚನೆ ಮಾಡೋದು ಬೇರೆಯೇ ಕಣ್ಣಲ್ಲಿ ದೇವರನ್ನು ನೋಡ್ತೇವೆ ಅಷ್ಟೆ ಕಣ್ಣಲ್ಲಿ ದೇವರನ್ನು ನೋಡ್ತೇವೆ ಬಾಯಲ್ಲಿ ಸ್ತೋತ್ರ ಹೇಳ್ತೇವೆ ಆದರೆ ಮನಸ್ಸು ಬೇರದೇನೇ ಯೋಚನೆ ಮಾಡ್ತಾ ಇರ್ತದೆ ದೇವರ ಮುಂದೆ ನಿಂತಾಗಲೂ ಕೂಡ ಅಂದರೆ ನೋಡಿ ಇವಾಗ ತಿರುಪತಿಗೆ ಹೋಗ್ತೇನೆ ತಿರುಪತಿಗೆ ಹೋಗಿ ಶ್ರೀನಿವಾಸನ ಮುಂದೆ ನಿಂತರೂ ಕೂಡ ಒಂದು ನಿಮಿಷ ನಿಂತರೂ ಕೂಡ ನನಗೆ ಕಾಣದೆ ಅನ್ನಿದ್ರೆ ಓ ಲಾಡಿ ಯಾವಾಗ ಸಿಗತ್ತೆ ಅಂತ ಅಂದರೆ ನೋಡಿ ಮನುಷ್ಯನಿಗೆ ಮನಸ್ಸು ಬ ಆ ಕಡೆ ಸೆಳೆಯುವುದು ಹೆಚ್ಚು ಆದರೆ ಇದೇ ಮನಸ್ಸೇ ಯಾವಾಗ ನಿಯಂತ್ರಣಕ್ಕೆ ಬಂತು ನಿಮ್ಗೆ ಆಶ್ಚರ್ಯ ಏನು ಹೇಳಿದ್ರೆ ಅವಾಗ ಇವನು ಎಲ್ಲೆಲ್ಲಿ ಇರ್ತಾನೆ ಎಲ್ಲ ಕಡೆ ಆ ಮನಸ್ಸು ದೇವರನ್ನೇ ಚಿಂತನೆ ಮಾಡ್ತಾ ಇರ್ತದೆ ಇವನು ಬೇಕಿದ್ರೆ ಲೌಕಿಕದಲ್ಲೇ ಇರಲಿ ಹೇಳಿದ್ರೆ ಸಂತೆ ಮಧ್ಯದಲ್ಲೇ ಇರಲಿ ಸಂತೆ ಮಧ್ಯದಲ್ಲಿದ್ದರೂ ಕೂಡ ನೆರೆ ದಿಗ ಬಹು ಜನರೊಳಗಿದ್ದರು ಮನ ಸ್ಥಿರವಿಡು ನಿನ್ನಲಿ ಪಾಂಡುರಂಗ ಪರಿ ಪರಿ ಕೆಲಸವು ನಿನ್ನ ಮಗ ಪೂಜೆ ನಿರುತ ಎನಗೆ ಕೊಡು ಪಾಂಡುರಂಗ ನುಡಿ ಇದೇಳು ಎಷ್ಟು ಜನರ ಜಂಗುಳಿಯಲ್ಲಿ ಇವನಿದ್ದರೂ ಕೂಡ ಆ ಮನಸ್ಸು ಮಾತ್ರ ದೇವರನ್ನೇ ಯೋಚನೆ ಮಾಡ್ತಾ ಇರ್ತದೆ ಯಾಕಂದರೆ ಇವನಿಗೆ ಅಷ್ಟು ಮಿತ್ರ ಆಗಿಬಿಟ್ಟಿದೆ ಅದು ಮನಸ್ಸು ನೋಡಿ ಹೀಗೆ ಅದೇ ಮನಸ್ಸು ನಮಗೆ ಮಿತ್ರ ಆಯಿತು ಹೇಳಿದ್ರೆ ಎಂಥ ಸಂದರ್ಭದಲ್ಲಿಯೂ ಕೂಡ ದೇವರನ್ನೇ ಯೋಚನೆ ಮಾಡ್ತಾ ಇರ್ತದೆ ಮತ್ತಿನ್ನೊಂದೇನೆಂದರೆ ಆ ಮನಸ್ಸಿನಲ್ಲಿ ನೆಗೆಟಿವ್ ಬರೋಲ್ಲ ಮತ್ತು ಪಾಸಿಟಿವ್ ಯಾಕಂದರೆ ದೇವ್ರಿಗೆ ಯೋಚನೆ ಇದೆಯಲ್ವಾ ದೇವ್ರ ಯೋಚನೆ ಇದ್ದಾಗ ಒಂದೊಮ್ಮೆ ಹೊರಗಿನಿಂದ ಹಾಗೆ ಕಂಡರೂ ಕೂಡ ಮನಸ್ಸು ಹೇಳ್ತದೆ ತಾಳು 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 ದೇವರಿದ್ದಾನೆ ರಕ್ಷಣೆ ಮಾಡ್ತಾನೆ ದೇವರಿದ್ದಾನೆ ಕೈ ಬಿಡೋಲ್ಲ ದೇವ್ರ ಕೈ ಬಿಡೋಲ್ಲ ಮನಸ್ಸು ಇದನ್ನು ಹೇಳಿಕೊಡ್ತದೆ ಇವನಿಗೆ ಕೂಡಲೇ ಇವನಿಗೆ ಭರವಸೆ ಬಂತು ಯಾಕಂದರೆ ಆ ಆ ರೀತಿ ಮನಸ್ಸು ಹೇಳಲಿಕ್ಕೆ ಕಾರಣ ಏನು ಅಂತೇಳಿದ್ರೆ ಮನಸ್ಸು ಸ್ವಂತ ಹೇಳಿದ್ದಲ್ಲ ಮತ್ತು ಇವನ ಹಾಗೆ ಟ್ರೈನಿಂಗ್ ಕೊಟ್ಟಿದ್ದಾನೆ ಮನಸ್ಸಿಗೆ ಅಂದರೆ ನೋಡಿ ನಮ್ಮ ಮನಸ್ಸಿಗೆ ನಾವು ಹೇಗೆ ಟ್ರೈನ್ ಮಾಡ್ತೇವೆ ಹಾಗೆ ಅದು ವರ್ತದೆ ಮಾಡ್ತದೆ ಒಂಥರ ಕಂಪ್ಯೂಟರಿಗೆ ಫೀಡ್ ಮಾಡಿದ ಹಾಗೆ ಕಂಪ್ಯೂಟರಿಗೆ ನಾವು ಯಾವ ರೀತಿ ಪ್ರೋಗ್ರಾಮಿಂಗನ್ನು ಫೀಡ್ ಮಾಡ್ತೇವೋ ಆ ರೀತಿ ಅದು ಕೆಲಸ ಮಾಡ್ತದೆ ಅದೇ ರೀತಿ ಮನಸ್ಸಿಗೆ ನಾವು ಹೇಗೆ ಕಲಿಸ್ತೇವೋ ಆ ರೀತಿ ಇರ್ತೇವೆ ಇವತ್ತೇನು ಅಂದರೆ ಈ ಮನಸ್ಸಿಗೆ ಎಲ್ಲ ಕೆಟ್ಟದ್ದನ್ನೇ ಕಲಿಸಿದ್ದೇವೆ ನಾವು ಮನಸ್ಸಿಗೆ ಕಲಿಸಿರುವುದೆಲ್ಲವೂ ಕೆಟ್ಟದ್ದೇ ಅದಕ್ಕೆ ಆ ಮನಸ್ಸಿನಲ್ಲಿ ಬರುವ ಯೋಚನೆಗಳೆಲ್ಲವೂ ಕೆಟ್ಟದ್ದೇ ಅದನ್ನು ಬಿಡ್ತಾ ಬರಬೇಕು ಅಂದರೆ ಇವತ್ತೇನು ಕೆಟ್ಟ ಪ್ರೋಗ್ರಾಮಿಂಗನ್ನು ಮನಸ್ಸಿಗೆ ಹಾಕಿದ್ದೇವೆ ಮನಸ್ಸು ಎಂಬ ಕಂಪ್ಯೂಟರಿಗೆ ಅದನ್ನು ಮೊದಲು ಡಿಲೀಟ್ ಮಾಡಿಬಿಡಬೇಕು ಡಿಲೀಟ್ ಮಾಡಿ ಹೊಸ ಪ್ರೋಗ್ರಾಮಿಂಗನ್ನು ಹಾಕಬೇಕು ಅದು ಯಾವುದು ಹೇಳಿದ್ರೆ ಒಳ್ಳೆಯ ಚಿಂತನೆಗಳನ್ನು ಹಾಕಬೇಕು ಆ ಮನಸ್ಸಿಗೆ ಆಗ ಏನಾಗುತ್ತೆ ಅಂದರೆ ಆ ಮನಸ್ಸು ಅಂದರೆ ಮೊದಲು ನಾವು ಅದಕ್ಕೆ ಫೀಡ್ ಮಾಡುವ ತನಕ ಕಷ್ಟ ಎಲ್ಲ ಮಾಡಿ ಆಯಿತಾ ಆಮೇಲೆ ತನ್ನಷ್ಟಕ್ಕೆ ಕೆಲಸ ಮಾಡಲಿಕ್ಕೆ ಶುರು ಮಾಡತ್ತದು ಅದೇ ಮನಸ್ಸೇ ಒಳ್ಳೆಯದ್ದನ್ನು ಚಿಂತದೆ ಒಳ್ಳೆಯದ್ದನ್ನು ಚಿಂತನೆ ಮಾಡುತ್ತದೆ ಇವನಿಗೆ ಅದೇ ಬಂಧು ಬೇರೆ ಯಾರೂ ಬೇಕಾಗಿಲ್ಲ ಅದಕ್ಕೋಸ್ಕರ ಇವನಿಗೇನು ಪ್ರಾಬ್ಲಮ್ ಬಂದರೂ ಕೂಡ ಆ ಮನಸ್ಸೇ ಒಳಗಿನಿಂದ ಸೊಲ್ಯೂಷನ್ ಹೇಳ್ತದೆ ಇವನಿಗೆ ಅದೇ ಪರಿಹಾರ ಹೇಳ್ತದೆ ಏ ದೇವ್ರಿದ್ದಾನೆ ಯೋಚನೆ ಯೋಚನೆ ಮಾಡಬೇಡ ಏನು ಕಷ್ಟ ಬಂದರೂ ಕೂಡ ಏ ಏನು ಯೋಚನೆ ಮಾಡಬೇಡ ದೇವರಿದ್ದಾನೆ ದೇವರಿದ್ದಾನೆ ಭರವಸೆ ಭರವಸೆ ತಂದು ಕೊಡ್ತದೆ ಮನಸ್ಸು ಸಯೇ ಬಂಧು ಸಯೇವಾ ನಿಯತವಿರಬೂಹು ಅದೇ ಮನಸ್ಸೇ ಒಂದೊಮ್ಮೆ ನಿಯಂತ್ರಣಕ್ಕೆ ತರಲೇ ಇಲ್ವ ಇವನು ಯದ್ವಾ ತದ್ವಾ ಬಿಟ್ನಾ ಅಂಥ ಮನಸ್ಸಿಗಿಂತ ಅಂದರೆ ಯಾವುದು ನಿಯಂತ್ರಣದಲ್ಲಿಲ್ವೋ ಆ ಕೆಟ್ಟ ಮನಸ್ಸಿಗಿಂತ ದುಷ್ಟ ಶತ್ರು ಇನ್ನೊಂದಿಲ್ಲ ಇವನಿಗೆ ಅಂತ ಹೇಳ್ತು ಅಂಥ ಕೆಟ್ಟ ಶತ್ರುವಾಗ್ತದೆ ಅದೇ ಮನಸ್ಸೇ ಅಂದರೆ ಆ ಮನಸ್ಸಿನಲ್ಲಿ ಕೆಟ್ಟ 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 ಯೋಚನೆಗಳು ತೀರಾ ಕೆಟ್ಟ ಯೋಚನೆಗಳು ಅವರನ್ನು ಹಾಳು ಮಾಡಿಬಿಡಬೇಕು ಇವರನ್ನು ಹಾಳು ಮಾಡಿಬಿಡಬೇಕು ಅವರನ್ನು ಸರ್ವನಾಶ ಮಾಡಿಬಿಡಬೇಕು ಈ ರೀತಿ ಯೋಚನೆಗಳು ಅಥವಾ ಬೇರೆ ಏನೇನು ನೆಗೆಟಿವ್ ಇದೆಲ್ಲ ಏನು ಅಂತೇಳಿದರೆ ಆ ವ್ಯಕ್ತಿಯನ್ನೇ ಹಾಳು ಮಾಡ್ತದೆ ಇದು ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾದದ್ದು ಒಬ್ಬ ವ್ಯಕ್ತಿಯ ಜೀವನ ನಿಂತಿರುವುದು ಅವನ ಮನಸ್ಸಿನ ಮೇಲೆ ಹೊರಗಿನ ಯಾವುದ್ರ ಮೇಲಲ್ಲ ಮನಸ್ಸೊಂದು ಚೆನ್ನಾಗಿದೆಯಾ ನಿಮಗೆಲ್ಲವೂ ಚೆನ್ನಾಗಿದೆ ಜೀವನದಲ್ಲಿ ಮನಸ್ಸು ಚೆನ್ನಾಗಿಲ್ವಾ ಏನೂ ಚೆನ್ನಾಗಿಲ್ಲ ಇದು ನಮಗೆ ಗೊತ್ತಿಲ್ಲ ಅಂತಲ್ಲ ಗೊತ್ತಿದೆ ಆದರೆ ಯೋಚನೆ ಮಾಡ್ತಾ ಇಲ್ಲ ನೋಡಿ ಅದಕ್ಕೋಸ್ಕರವೇ ಒಬ್ಬ ವ್ಯಕ್ತಿ ಸುಮ್ಮನೆ ಕೂತಿರ್ತಾನೆ ಅಂತ ತಿಳ್ಕೊಳ್ಳಿ ಆವಾಗ ನಾವೇ ಹೇಳಿದೆನು ಬೇಡ ಅವರ ಹತ್ರ ಹೋಗೋದು ಬೇಡ ಯಾಕಂದರೆ ಅವ್ರದ್ದೇನು ಮನಸ್ಸು ಸರಿ ಇಲ್ಲ ನೋಡಿ ನಾವು ಹೇಳೋದದೆ ಅವ್ರ ಮನಸ್ಸು ಸರಿ ಇಲ್ಲ ಇನ್ನೇನು ಸರಿ ಇಲ್ಲ ಅಂತ ಹೇಳೋಲ್ಲ ಅವ್ನ ಬುದ್ಧಿ ಸರಿ ಇಲ್ಲ ಅಂತ ಹೇಳೋಲ್ಲ ಮತ್ತು ಅವನ ಕೈಕಾಲು ಸರಿ ಇಲ್ಲ ಅಂತ ಹೇಳೋಲ್ಲ ಹೇಳೋದು ಅವ್ರ ಮನಸ್ಸು ಸರಿ ಇಲ್ಲ ಇವಾಗ ಹೋಗೋದು ಬೇಡ ಅವ್ರ ಹತ್ರ ಹೋಗಿ ನೀವು ಯಾರಾದರೂ ಕೇಳಿದರೆ ನೋಡು ಯಾಕೋ ನನ್ನ ಮನಸ್ಸು ಸರಿ ಸಲಿಲ್ಲ ನನ್ನ ಹತ್ರ ಮಾತಾಡ್ಲಿಕ್ಕೆ ಬರಬೇಡ ನನ್ನ ಮನಸ್ಸು ಸರಿ ಇಲ್ಲ ಇವಾಗ ನೋಡಿ ಮನಸ್ಸು ಸರಿ ಇಲ್ಲ ಅಂತಲೇ ಹೇಳು ಅದೇ ರೀತಿ ಒಬ್ಬ ವ್ಯಕ್ತಿ ತುಂಬ ಖುಷಿಯಾಗಿದ್ದಾನೆ ಅವಾಗ ನಾವು ಹೇಳೋದು ಏನೇಳು ಆ ಇವತ್ತೇನು ಭಾರಿ ಖುಷಿಯಾಗಿದ್ಯಾ ಅವಾಗ ನಾವು ಹೇಳೋದು ದಿಲ್ ಖುಷ್ ಅಂದರೆ ಏನು ಹೇಳಿ ದಿಲ್ ಖುಷ್ ಶಬ್ದದ ಅರ್ಥ ಏನಂದರೆ ಮನಸ್ಸು ಖುಷಿಯಾಗಿದೆ ಮನಸ್ಸು ಖುಷಿಯಾಗಿದೆ ಅಂದರೆ ಖುಷಿಯಾಗಿರುವುದು ಮನಸ್ಸು ಬೇಜಾರು ಮಾಡಿಕೊಂಡಿರುವುದು ಮನಸ್ಸು ಕಷ್ಟಪಡುವುದು ಮನಸ್ಸು ಪಡುವುದು ಮನಸ್ಸು ಎಲ್ಲವೂ ಇರುವುದು ಮನಸ್ಸಿನಲ್ಲಿ ಅಲ್ಲ ಆ ಮನಸ್ಸು ನಿಯಂತ್ರಣಕ್ಕೆ ಬಂತ ಅದೇವನಿಗೆ ಬಹಳ ಮುಖ್ಯವಾದದ್ದು ಅಂತ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ ವಿದುರ ಇದು ಇಲ್ಲಿ ಮಾತ್ರ ಅಲ್ಲ ಮಹಾಭಾರತ ಮತ್ತೆ ಮತ್ತೆ ಒತ್ತು ಕೊಟ್ಟು ಹೇಳ್ತದೆ ನಮಗೆ ಇಂದ್ರಿಯ ಮನಸ್ಸು ತುಂಬ ಮುಖ್ಯವಾದದ್ದು ಅದನ್ನು ಕಳೆಗಣಿಸಬೇಡಿ ನೆಗ್ಲೆಕ್ಟ್ ಮಾಡಬೇಡಿ ನೆಗ್ಲೆಕ್ಟ್ ಮಾಡಿದರೆ ಇಂದ್ರಿಯ ಮನಸ್ಸು ಬುದ್ಧಿ ಈ ಮೂರನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರ ನಿಮ್ಮ ಜೀವನವನ್ನು ನೆಗ್ಲೆಕ್ಟ್ ಮಾಡಿದಾಗ ಯಾಕಂತೇಳಿದ್ರೆ ಈ ಮೂರು ಬಿಟ್ಟರೆ ನಿಮ್ಮ ಇಡೀ ಜೀವನವನ್ನು ಸರ್ವನಾಶ ಮಾಡಿಬಿಡ್ತದೆ ಮಾಡ್ತಾ ಇದೆ ಮಾಡಲಿಕ್ಕೆ ಅದನ್ನು ಅದೇ ರೀತಿ ಹೇಳ್ತಾನೆ ದೃಶ್ಯಂತೇ ಹಿ ದುರಾತ್ಮನು ವರ್ಧಮಾನ ಸ್ವಧ್ಯಮಾನ ಸ್ವಕರ್ಮಭೀ ಇಂದ್ರಿಯಾಣ ಮನೀಶತ್ವಾ ರಾಜಾನೋ ರಾಜ್ಯಚ್ಯುತಾ ನಾವು ಕಾಣ್ತಾ ಇದ್ದೇವಲ್ವ ಸುಮಾರು ಕಾಣ್ತಾ ಇದ್ದೇವೆ ವಿದುರ ಹೇಳ್ತಾನೆ ದೃಶ್ಯಂತಿ ಹಿ ದುರಾತ್ಮನಃ ವದ್ಯಮಾನ ಸುಕರ್ಮಭಿ ಯಾರು ಕೆಟ್ಟ ಮನಸ್ಸಿರುವವರಿದ್ದಾರೆ ಅಂದರೆ ಇಂದ್ರಿಯ ನಿಗ್ರಹ ಇಲ್ಲ ಮನಸ್ಸು ನಿಗ್ರಹ ಇಲ್ಲ ಇಂಥ ವ್ಯಕ್ತಿಗಳು ತಾವು ಮಾಡಿದ ತಪ್ಪಿನಿಂದಲೇ ತಾವು ಹೊಡೆತ ತಿನ್ನುವುದನ್ನು ಕಾಣ್ತಾ ಇದ್ದೇವಲ್ವ ಹೇಗಂತ ಹೇಳಿದರೆ ಅವ್ರು ಮಾಡಿದ ತಪ್ಪೆ ತಪ್ಪು ಹೇಗೆ ಮಾಡಿದರು ಮನಸ್ಸು ಕೆಟ್ಟ ಮನಸ್ಸಿನಿಂದ ಕೆಟ್ಟ ಇಂದ್ರಿಯಗಳಿಂದ ಕೆಟ್ಟ ಅದಕ್ಕೆ ಹೊಡೆತ ಎಲ್ಲಿವರೆಗೆ ಅಂದರೆ ರಾಜರುಗಳು ಕೂಡ ರಾಜರುಗಳೂ ಕೂಡ ತಾವು ಮಾಡಿದ ಕೆಟ್ಟ ಕೆಲಸದಿಂದಾಗಿ ಹೊಡೆತ ತಿಂದು ಸರ್ವನಾಶ ಹೊಂದಿದ್ದನ್ನು ನಾವು ಕಾಣ್ತಾ ಇದ್ದೇವೆ ಇತಿಹಾಸದಲ್ಲಿ ಈ ರೀತಿ ಕೆಟ್ಟ ಕೆಲಸ ಮಾಡಲಿಕ್ಕೆ ಕಾರಣ ಏನು ಕೆಟ್ಟ ಕೆಲಸ ಮಾಡಲಿಕ್ಕೆ ಕಾರಣವೇ ಕೆಟ್ಟ ಮನಸ್ಸಿನಿಂದ ನೋಡಿ ಒಂದೊಮ್ಮೆ ಮನಸ್ಸು ಕೆಟ್ಟದಿಲ್ದಿದ್ರೆ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗೋಲ್ಲ ಮತ್ತು ಕೆಟ್ಟ ಕೆಲಸಿಲ್ಲದೆ ಕೆಟ್ಟ ಕೆಲ ಮನಸ್ಸಿಲ್ಲ ಕೆಟ್ಟ ಮನಸ್ಸಿಲ್ಲದೆ ನಾನು ಮಾಡಿದ್ದು ಕೆಟ್ಟ ಕೆಲಸ ಆಗಲ್ಲ ನೋಡಿ ಇದು ಇದನ್ನು ಸ್ವಾರಸ್ಯ ಇವಾಗ ಒಬ್ಬ ನಾನು ಕೊಲ್ಲುವುದೇ ಇರ್ಬೋದು ಕೊಲ್ಲುವ ಕೆಲಸವೇ ಇರ್ಬೋದು ಮನಸ್ಸು ಕೆಟ್ಟದಿಲ್ಲ ಅಂತ ಹೇಳಿದ್ರೆ ಅದು ಕೆಟ್ಟ ಕೆಲಸ ಅಲ್ಲ ನೋಡಿ ಇದು ಸ್ವಾರಸ್ಯ ಒಳ್ಳೆ ಕೆಲಸವೇ ಅದು ಮನಸ್ಸು ಕೆಟ್ಟದಿಲ್ಲ ಅಂದರೆ ಹೇಗೆ ಅಂತ ಹೇಳ್ತೀರಾ ಒಳ್ಳೆ ಮನಸ್ಸಿನಿಂದ ಕೊಲ್ತಾ ಇದ್ದಾನ ಅವನು ಅಲ್ರಿ ಒಳ್ಳೆ ಮನಸ್ಸಿಂದ ಕೊಲ್ಲಿಗೆ ಬರ್ತದಾ ಅಂತ ನೀವು ಹೇಳ್ಬೋದು ಹೌದು ಒಳ್ಳೆ ಮನಸ್ಸಿನಿಂದ ಯಾರ ಮೇಲೆ ಒಳ್ಳೆ ಮನಸ್ಸು ಅಂದರೆ ನೂರು ಜನರನ್ನು ನಾನು ಉಳಿಸಬೇಕು ಅದಕ್ಕೋಸ್ಕರ ಒಬ್ಬ ಭಯೋತ್ಪಾದಕನನ್ನು ಕೊಡದ ಕೊಂದು ಹಾಕ್ತಾ ಇದ್ದಾನೆ ನೋಡಿ ಅಲ್ಲಿ ಒಳಗೆ ಇರುವುದು ಒಳ್ಳೆಯ ಭಾವನೆಯ ಕೆಟ್ಟ ಭಾವನೆಯ ನೂರು ಜನರನ್ನು ಉಳಿಸಬೇಕು ಎನ್ನುವಂತಹ ಒಳ್ಳೆ ಭಾವನೆ ಇದೆ ಮನಸ್ಸಿನಲ್ಲಿ ಅದಕ್ಕೋಸ್ಕರ ಇವನನ್ನು ಕೊಲ್ತಾ ಇದ್ದಾನೆ ಯಾರು ಅವನು ಮಾಡಿದ ತಪ್ಪು ಅಂತ ಹೇಳ್ತಾರ ಖಂಡಿತ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವನ ಭಾವನೆ ಚೆನ್ನಾಗಿದೆ ಒಳ್ಳೆಯ ಭಾವನೆ ಇದೆ ಅವನಿಗೆ ಮನಸ್ಸು ಚೆನ್ನಾಗಿದೆ ನೋಡಿ ಇದು ಅದೇ ಕೆಟ್ಟ ಮನಸ್ಸಿದ್ದಾಗ ಇದಕ್ಕೆ ವಿರುದ್ಧವಾಗಿ ತಗೊಳ್ಳಿ ಕೆಟ್ಟ ಮನಸ್ಸು ಅಂದರೆ ಇದಕ್ಕೆ ವಿರುದ್ಧವಾಗಿ ಅಂತ ಹೇಳಿದರೆ ಒಬ್ಬನನ್ನು ಉಳಿಸಬೇಕು ಅಂತ ನೂರು ಮಂದಿಯನ್ನು ಕೊಲ್ತಾ ಇದ್ದಾನೆ ತನಗೆ ಬೇಕಾದವನೊಬ್ಬ ಅವನೇನು ಒಳ್ಳೆಯವನ ಇಲ್ಲ ಮತ್ತು ಅವನೊಬ್ಬ ದೊಡ್ಡ ರೋ ರೌಡಿ ಒಬ್ಬ ದೊಡ್ಡ ರೌಡಿಯನ್ನು ಉಳಿಸಬೇಕು ಅಂತ ನೂರು ಮಂದಿ ಅಮಾಯಕರನ್ನು ಸಜ್ಜನರನ್ನು ಕೊಲ್ತಾ ಇದ್ದಾನೆ ಈ ಮನಸ್ಸು ಕೆಟ್ಟದ್ದು ಒಳ್ಳೆಯದು ಕೆಟ್ಟ ಮನಸ್ಸು ನೋಡಿ ಈ ಕಾರಣದಿಂದಾಗಿ ಅವನನ್ನು ಕೆಟ್ಟವನು ಅಂತಲೇ ಹೇಳ್ತೇವೆ ಅಂದರೆ ಕೆಟ್ಟವನು ಒಳ್ಳೆಯವನು ಅಂತ ಹೇಳುವಂಥದ್ದು ಕೊಲ್ಲುವುದನ್ನು ನಿರ್ಧರಿಸಲ್ಪಡುವುದಲ್ಲ ಮತ್ತು ಮನಸ್ಸಿನ ಭಾವನೆಯಿಂದ ನಮ್ಮ ಮನಸ್ಸಿನ ಭಾವನೆ ಹೇಗಿರ್ತದೋ ಹಾಗೆ ಪ್ರತಿಯೊಂದು ಕೂಡ ಅಷ್ಟೆ ಇವಾಗ ಒಂದು ಹುಡುಗಿ ಇದ್ದಾಳೆ ಅಂತ ತಿಳ್ಕೊಳ್ಳಿ ಹುಡುಗಿಯನ್ನು ನೋಡ್ತಾನೆ ನೋಡಿದ್ದು ಕೆಟ್ಟದೋ ಒಳ್ಳೆಯದು ಹೇಗೆ ಪರಿಗಣಿಸಲ್ಪಡ್ತದೆ ಮನಸ್ಸಿಗೆ ಅನುಗುಣವಾಗಿ ಅದೇ ನಾವು ಹೇಳ್ತೇವಲ್ವಾ ಒಳ್ಳೆ ದೃಷ್ಟಿ ಕೆಟ್ಟ ದೃಷ್ಟಿಯಿಂದ ಒಳ್ಳೆ ದೃಷ್ಟಿ ಅಂತ ಏನು ಒಳ್ಳೆ ದೃಷ್ಟಿಯಿಂದ ಕನ್ನಡಕ್ಕೆ ಹಾಕೊಂಡು ನೋಡೋದು ಅಂತ ಅರ್ಥ ಅಲ್ಲ ಮತ್ತು ಅದೇ ಕಣ್ಣೆ ಅದೇ ಕಣ್ಣಿನಿಂದಲೇ ನೋಡೋದು ಆದರೆ ನೋಡಬೇಕಾದ್ರೆ ಮನಸ್ಸಿನ ಭಾವನೆ ಚೆನ್ನಾಗಿರ್ತದೆ ಒಳ್ಳೆಯ ಭಾವನೆಯಿಂದ ಆ ಹುಡುಗಿಯನ್ನು ನೋಡುತ್ತಾ ಹರಸ್ತಾ ಇದ್ದಾನೆ ಆಯ್ತಪ್ಪ ಚೆನ್ನಾಗಿಟ್ಟಿರಲಿ ಅಂತ ನೋಡಿ ಇದು ಒಳ್ಳೆಯದು ಅದೇ ಕೆಟ್ಟ ಭಾವನೆ ಕಾಮುಖ ಭಾವನೆಯಿಂದ ಆ ಹುಡುಗಿಯನ್ನು ನೋಡ್ತಾ ಇದ್ದಾನೆ ಅಂದರೆ ಅದನ್ನೇ ನಾವು ಕೆಟ್ಟ ದೃಷ್ಟಿ ಅಂತ ಹೇಳೋದು ಕಣ್ಣು ಒಂದೇ ಮನಸ್ಸಿನ ಭಾವನೆ ಬೇರೆ ಅದರಿಂದಾಗಿಯೇ ಮನುಷ್ಯ ಕೆಟ್ಟ ಮನಸ್ಸಿನಿಂದ ತಾನು ಕ ಪಾಪ ಮಾಡ್ತಾನೆ ಅದರಿಂದಾಗಿಯೇ ಹೊಡೆತ ತಿಂದು ಆಗಿ ಹೋಗ್ತಾನೆ ಅದಕ್ಕೆ ಯಾವತ್ತೂ ಮನಸ್ಸನ್ನು ಕೆಟ್ಟದ್ದು ಮಾಡಿಕೊಳ್ಬೇಡಿ ಕೆಟ್ಟವರಾಗಬೇಡಿ ಕೆಟ್ಟ ಮನಸ್ಸಿನಿಂದ ಅದನ್ನು ಇಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇರುವಂಥದ್ದು ಇನ್ನು ಹೇಳಿದ್ದಾನೆ ಅಸಂಗ್ ಅಸಂಗತ್ಯ ಅಸಂತ್ಯಗಾತ್ ಪಾಪಕೃತುಲ್ಯ್ಯೋ ತುಲ್ಯೋ ದಂಡಸ್ಪೃಶತೆ ಮಿಶ್ರಭಾತ್ ಶುಷ್ಕೇಣಾರ್ದ್ರಂ ದಕ್ಷ್ಯತೆ ಮಿಶ್ರಭಾತ್ ತಸ್ಮಾತ್ ಪಾಪೈ ಸಹ ಸಂಧಿನ್ನ ಕುರ್ಯಾತ್ ಇನ್ನೊಂದು ಸ್ವಾರಸ್ಯ ಗೊತ್ತುಂಟ ಈ ಪಾಪಿಗಳಂತ ಹಾಳಾಗಿ ಹೋಗೇ ಹೋಗ್ತಾರಲ್ವ ಅಂದರೆ ಪಾಪಿಗಳು ದುಷ್ಟರು ಅಂದರೆ ಯಾರು ದುಷ್ಟ ಮನಸ್ಸುಳ್ಳವರು ನೋಡಿ ಕೆಟ್ಟ ಮಾತಾಡುವವನಲ್ಲ ಇವಾಗ ಒಬ್ಬ ಕೆಟ್ಟ ಮಾತಾಡ್ಬೋದು ಮನಸ್ಸು ಒಳ್ಳೆದಿದೆ ಅಂತ ತಿಳ್ಕೊಳ್ಳಿ ಆವಾಗ ಅವನನ್ನು ಕೆಟ್ಟವನ್ನಂತೂ ಪರಿಗಣನೆ ಮಾಡೋಲ್ಲ ಕೆಲವರು ಹೀಗಿರ್ತಾರೆ ಅವರು ಮಾತಾಡೋದು ಕೆಟ್ಟದೇ ಮನಸ್ಸು ಒಳ್ಳೆಯದು ಆವಾಗ ಅವರು ನಾಲ್ಕು ಬೈದರೂ ಕೂಡ ಯಾರು ಬೇಜಾರು ಮಾಡ್ಕೊಳ್ಳಲ್ಲ ಕಾರಣ ಏನಂದರೆ ಅಯ್ಯೋ ಬಾಯಿಲ್ ಬಡಬಡ ಹೇಳ್ತಾರೆ ಅಷ್ಟೇ ಮನಸ್ಸು ಒಳ್ಳೇದು ಯಾಕೆ ಅಂತ ಹೇಳಿದರೆ ನೋಡಿ ಈ ರೀತಿ ಸರಿ ನಾಲ್ಕು ಚೆನ್ನಾಗಿ ಬೈತಾರೆ ನಾಲ್ಕು ಹೊಡಿತಾರೆ ಹೊಡೆದ್ ಕೂಡಲೇ ಆ ಮಗು ಹತ್ಕೊಂಡು ಕೂರ್ತು ಹತ್ಕೊಂಡು ಕೂದ ಕೂಡಲೇ ಒಂದಿಷ್ಟು ಚಾಕ್ಲೇಟ್ ತಂದು ತಗೋ ಚಾಕ್ಲೇಟ್ ತಗೋ ಅಳ್ಬೇಡ ತಗೋ ಅಂತೇಳಿದ್ರೆ ಆ ಮನಸ್ಸು ಒಳಗಿನಿಂದ ಒಳ್ಳೆಯದು ಆದರೆ ಬಾಯಲ್ಲಿ ಬಡಬೇಡ ಈ ರೀತಿ ಇರ್ತದೆ ಅವರೇನು ಕೆಟ್ಟವರು ಅಂತ ಹೇಳೋಲ್ಲ ಆದರೆ ಯಾರು ಬಾಯಲ್ಲಿ ಬೆಣ್ಣೆ ಅಂತ ಮಾತು ಹೊಳಗಿನ ಒಳಗಿನಿಂದ ಬಹಳ ಬೆಣ್ಣೆ ಅಂತ ಮಾತು ಆದರೆ ಮನಸ್ಸಿನಲ್ಲಿ ಕತ್ತಿ ಮಸಿತನೇ ಇರೋದು ಇವರನ್ನು ಒಳ್ಳೆಯವರಿಂದ ಕರೀಲಿಕ್ಕಾಗತ್ತಾ ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅಂತ ಹೇಳಿದಾಗೆ ಇಂಥವರನ್ನೇ ಕರೆಯುವುದು ಮೋಸಗಾರರು ಅಂತ ಇಂಥವರನ್ನೇ ಕಪ ಕಪಟ ಅಂತ ಅಂದರೆ ನೋಡಿ ಮನಸ್ಸು ಎಷ್ಟು ಮುಖ್ಯ ಮನಸ್ಸು ಎಷ್ಟು ಮುಖ್ಯವಾಗಿರಬೇಕು ಅದಕ್ಕೋಸ್ಕರ ಒಬ್ಬನನ್ನು ದುಷ್ಟ ಅಂತ ಹೇಳುವುದು ದುಷ್ಟ ಮನಸ್ಸಿನಿಂದ ಹೌದು ಇಂಥ ದುಷ್ಟರಿದ್ದಾರೆ ಈ ದುಷ್ಟರು ಹಾಳಾಗಿ ಹೋಗ್ತಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ನಾವು ಇತಿಹಾಸದಲ್ಲಿ ನೋಡಿದ್ದೇವೆ ದುಷ್ಟರು ಉದ್ಧಾರ ಆದದ್ದು ಅಂತಿಲ್ಲ ದುಷ್ಟರ ಹಾಳಾಗಿ ಹೋಗಿದ್ದೇ ನಾವು ನೋಡಿರೋದು ಇನ್ನೊಂದು ಏನಂದರೆ ಈ ದುಷ್ಟರ ಸಹವಾಸ ಮಾಡ್ತಾರಲ್ವಾ ಅವ್ರ ಕಥೆಯೂ ಹೀಗೆ ಆಗತ್ತೆ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಈ ಮನಸ್ಸು ಗಲೀಜಾಗಿದೆ ಗಲೀಜಾದ ಮನಸ್ಸಿನ ಪಕ್ಕದಲ್ಲಿ ಶುದ್ಧ ಮನಸ್ಸು ಬಂದು ಸೇರುತ್ತು ಅಂತೇಳಿದ್ರೆ ಆ ಮನಸ್ಸು ಗಲೀಜಾಗತ್ತೆ ಅಷ್ಟು ಮಾತ್ರ ಅಲ್ಲ ಈ ಗಲೀಜು ಮನಸ್ಸುಳ್ಳವನ ಸಹವಾಸದಿಂದಾಗಿ ಅವನು ಕೂಡ ಶಿಕ್ಷೆ ಅನುಭವಿಸಬೇಕಾಗ್ತದೆ ಅದಕ್ಕಾಗಿಯೇ ಆದಷ್ಟು ಪಾಪಿಗಳಿಂದ ದುಷ್ಟರಿಂದ ದೂರ ಇರಿ ವಿದುರ ಹೇಳೋದು ಅವರಿಂದ ದೂರ ಇರಿ ಇಲ್ಲದೇ ಇದ್ದರೆ ನಿಮಗೂ ಶಿಕ್ಷೆ ತಪ್ಪಿದ್ದಲ್ಲ ಅರ್ಥ ಆಗಲಿಲ್ವ ನಿಮಗೆ ಒಳ್ಳೆಯ ಒಂದು ಉದಾಹರಣೆ ಏನು ಕೊಡ್ತಾನೆ ನೋಡಿ ವಿದುರ ಒಣಗಿದ ಕಟ್ಟಿಗೆಗಳಿರ್ತದೆ ಒಣಗಿದ ಸೌದೆ ಕಟ್ಟಿಗೆಗೆ ಬೆಂಕಿ ಕೊಟ್ಟರೆ ಅದು ತಗ ತಗ ದಗ ಉರಿತದೆ ಹಸಿ ಕಟ್ಟಿಗೆ ನಿಮಗೆ ಉರಿಯೋಲ್ಲ ಬರೀ ಹಸಿ ಕಟ್ಟಿಗೆಗೆ ನೀವು ಬೆಂಕಿ ಕೊಡಿ ಉರಿಯೋದೇ ಇಲ್ಲ ಮತ್ತು ಅಲ್ಲೇ ಆರೋಗ್ಯ ಹೋಗುತ್ತೆ ಆದರೆ ಒಣಗಿದ ಕಟ್ಟಿಯ ಕಟ್ಟಿಗೆಗಳ ಮಧ್ಯದಲ್ಲಿ ಹಸಿ ಕಟ್ಟಿಗೆ ಇದ್ದರೆ ಹತ್ತಾರು ಒಣಗಿದ ಕಟ್ಟಿಗೆ ಇದೆ ಸೌದೆ ಅದರ ಮಧ್ಯದಲ್ಲಿ ಈ ಹಸಿ ಸೌದೆ ಇದೆ ಕಟ್ಟಿಗೆ ಇದೆ ಆವಾಗ ಉರ್ಕೊಂಡು ಹೋಗ್ಬಿಡ್ತಾನೆ ಹಾಗೇ ನಿಜವಾಗಲೂ ಕೂಡ ಯಾರು ಒಳ್ಳೆಯವರು ಇದ್ದಾರೆ ಅವ್ರು ಹಸಿ ಕಟ್ಟಿಗೆ ಇದ್ದಾಗೆ ದುಷ್ಟರು ಒಣಗಿದ ಕಟ್ಟಿಗೆ ಇದ್ದಾಗೆ ಆದರೆ ಆ ದುಷ್ಟರ ಮಧ್ಯದಲ್ಲಿ ಇವನು ಹೋಗಿ ಸೇರಿಕೊಂಡು ಅವರು ಸಾಹಾಸ ಮಾಡಿದ್ನ ಇವನು ಹೊರಟು ಹೋಗ್ತಾನೆ ಇವನ ಹೋಗ್ತಾನೆ ಆ ಕಾರಣದಿಂದ ಆದಷ್ಟು ದುಷ್ಟರಿಂದ ದೂರ ಇರಿ ಇದು ಬೇರೆ ಯಾರಿಗೆ ಹೇಳ್ತಾ ಇರೋದಲ್ಲ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು ನೋಡು ಧೃತರಾಷ್ಟ್ರ ನೀನು ಹಸಿ ಕಟ್ಟಿಗೆ ಈ ನಾಲ್ಕು ಜನ ಇದ್ದಾರೆ ದುರ್ಯೋಧನ ದುಶಾಸನ ಕರ್ಣ ಶಕುನಿ ಈ ನಾಲ್ಕು ಒಣಗಿದ ಕಟ್ಟಿಗೆಗಳು ಈ ಒಣಗಿದ ಸೌದೆಯ ಮಧ್ಯದಲ್ಲಿ ನೀನು ಸಿಕ್ಕಾಕೊಂಡು ಸುಟ್ಟು ಸುಟ್ಟೋಗ್ತೀಯಾ ನೀನು ಸರ್ವನಾಶ ಆಗಿ ಹೋಗ್ತೀಯ ಅದಕ್ಕೋಸ್ಕರ ಬೇರೆ ಆಗು ದುಷ್ಟರ ಸಹಾಸದಿಂದ ದೂರ ಇರು ಭಾಳ ಸುಂದರವಾಗಿ ಹೇಳುವಂಥ ಮಾತು ಇದು ನಮಗೆಲ್ರಿಗೂ ಕೊಡುವಂತಹ ಎಚ್ಚರಿಕೆ ನಿಜಾನುತ್ಪತತ ಶತ್ರೂನ್ ಪಂಚ ಪಂಚ ಪ್ರಯೋಜನಾನ್ ಯೋ ಮೋನ್ ಮೋಹಾನ್ನ ನಿಗೃಹಾತಿ ತಮಾಪತ್ ಗ್ರಸತೆ ನರಂ ಯಾರಿಗೆ ಆಪತ್ತು ಬರ್ತದೆ ಅಪಾಯ ಅಪಾಯ ಅನ್ನುವುದು ಯಾರಿಗೆ ಬರ್ತದೆ ಅಂದರೆ ಇಷ್ಟೇ ಯಾವ ವ್ಯಕ್ತಿಗೆ ಐದು ಇಂದ್ರಿಯಗಳು ಅದೇ ಹಿಂದೆ ಹೇಳಿದಾಗೆ ಐದು ಇಂದ್ರಿಯಗಳು ಮತ್ತೆ 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 ಇವೆ ಇವನನ್ನು ಸರ್ವನಾಶ ಮಾಡ್ತಾ ಇದೆ ಅವನಿಗೆ ಆಪದ್ದು ತಪ್ಪಿದ್ದಲ್ಲ ಅಂದರೆ ಅರ್ಥ ಅದು ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲ ಯಾರಿಗೆ ಇಂದ್ರಿಯ ಮೇಲೆ ನಿಯಂತ್ರಣ ಇಲ್ಲವೋ ಅವನಿಗೆ ಆಪದ್ದು ತಪ್ಪಿದ್ದಲ್ಲ ಕಣ್ಣಿನಿಂದ ನೋಡಬಾರದನ್ನು ನೋಡ್ತಾನೇ ಇರ್ತಾನೆ ಅಶ್ಲೀಲವಾದದನ್ನು ನೋಡ್ತಾ ಇದ್ದಾನೆ ಒಂದು ಬಾರಿ ಅಲ್ಲ ಎರಡು ಬಾರಿ ಅಲ್ಲ ಮತ್ತೆ 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 ಯಾಕಂದರೆ ಇನ್ನೊಂದೇನೆಂದರೆ ಈ ಕೆಟ್ಟದ್ದೆಲ್ಲ ಹಾಗೆಯೇ ಒಮ್ಮೆ ರುಚಿ ಹತ್ತಿತು ಅಂತೇಳಿದರೆ ಬಿಡೋಲ್ಲ ಅದು ನಿಮ್ಮನ್ನು ಎಳ್ಕೊಂಡು ಹೋಗ್ತಾ ಇರ್ತದೆ ಹೀಗೆ ಅಶ್ಲೀಲವಾದದ್ದನ್ನು ಕಣ್ಣಿನಿಂದ ನೋಡ್ತಾ ಇದ್ದಾನೆ ಮತ್ತೆ ಮತ್ತೆ ಅಂದರೆ ಆಪತ್ತು ತಪ್ಪಿದ್ದಲ್ಲ ಒಂದಲ್ಲ ಒಂದು ದಿನ ಸಿಕ್ಕಿ ಬಿದ್ದೇ ಬೆಳಿತೀಯ ನೀನು ಸಿಕ್ಕಿಬಿದ್ದೆ ಅಂದರೆ ಎಲ್ಲ ಮರ್ಯಾದೆ ಹೊರಟೋಯ್ತು ಅದೇ ರೀತಿ ಪ್ರತಿಯೊಂದು ಅಷ್ಟೇ ಕಿವಿಯಿಂದಿರ್ಬೋದು ಮೂಗಿನಿಂದ ಇರ್ಬೋದು ಬಾಯಿಯಿಂದಿರ್ಬೋದು ಬಾಯಿಯಿಂದಲೂ ಅಷ್ಟೇ ತಿನ್ನಬಾರದ ಕೆಟ್ಟ ವಸ್ತುವನ್ನು ತಿಂತಾ ಇದ್ದ ತಿಂತ ಇದ್ದ ತಿಂತ ಇದ್ದ ಆಪತ್ತು ತಪ್ಪಿದ್ದಲ್ಲ ಯಾಕಂದರೆ ರೋಗ ರುಜಿನಗಳು ಬಂದೇ ಬರ್ತದೆ ನಿನಗೆ ತಿನ್ನಬಾರದನ್ನು ತಿಂದರೆ ಹಾಂ ಇದೇ ಆಪತ್ತಿಗೆ ಕಾರಣ ಅಂದರೆ ಇಂದ್ರಿಯ ನಿಗ್ರಹ ಇಲ್ಲದೆ ಇರುವುದೇ ಕಾರಣ ಮತ್ತೆ ಒತ್ತು ಕೊಟ್ಟು ಹೇಳ್ತಾನೆ ವಿದುರ ಅನಸೂಯಾರ್ಜವಂ ಶೌಚಂ ಸಂತೋಷ ಪ್ರಿಯವಾದಿತ ದಮ ಸತ್ಯಮನಾಯಾಸು ನಭವಂತಿ ದುರಾತ್ಮನಾ ಇಷ್ಟು ನೀವು ದುರ್ಜನರಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ದುರ್ಜನರು ಅಂತ ಹೇಳಿದರೆ ಮನಸ್ಸುಳ್ಳವರು ಯಾರ ಮನಸ್ಸು ಕೆಟ್ಟೋಗಿದೆಯೋ ಅವರಲ್ಲಿ ಇಷ್ಟಿರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಕೆಟ್ಟ ಮನಸ್ಸು ಯಾವುದು ಒಳ್ಳೆಯ ಮನಸ್ಸು ಯಾವುದು ನಾವೇ ಇವಾಗ ಚಿಂತನೆ ಮಾಡಬೇಕಾದದ್ದು ಇವಾಗ ನಮ್ಮ ಮನಸ್ಸಿನ ಬಗ್ಗೆ ನಾವು ಯೋಚನೆ ಮಾಡಬೇಕಾದದ್ದು ಹೇಳಿದರೆ ಯಾವ ಮನಸ್ಸಿನಲ್ಲಿ ಅನಸೂಯ ಅಂತೇಳಿದರೆ ಅಸೂಯೆ ಇಲ್ಲದೇ ಇರುವುದು ಇನ್ನೊಬ್ಬರ ಬಗ್ಗೆ ಅಸೂಯೆ ಇಲ್ಲದೇ ಇರುವಂಥದ್ದು ಇದು ಯಾವತ್ತೂ ದುಷ್ಟರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮನಸ್ಸು ದುಷ್ಟವಾಗಿದೆ ಅದರ ಸಂಕೇತ ಏನಂತೇಳಿದ್ರೆ ಅಸೂಯೆ ದುರ್ಯೋಧನ ನೋಡ್ತೇವಲ್ವ ದುರ್ಯೋಧನಾದಿಗಳ ಮನಸ್ಸಿನಲ್ಲಿದ್ದತೆ ಹೊಟ್ಟೆ ಕಿಚ್ಚು ಅಸೂಯೆ ಅದಕ್ಕೋಸ್ಕರ ಯಾವತ್ತೂ ಕೂಡ ದುಷ್ಟ ಮನಸ್ಸಿನಲ್ಲಿ ಅಸೂಯೆಯನ್ನೇ ಕಾಣ್ತೇವೆ ಹೊರತು ಅನಸೂಯ ಕಾಣಲ್ಲ ಎರಡನೇದೇನು ಅಂತ ಹೇಳಿದರೆ ಆರ್ಜವಂ ಒಳಗೂ ಹೊರಗೂ ಒಂದೇ ರೀತಿ ಇರೋದು ಕಪಟ ಈ ಕಪಟ ಅನ್ನುವುದೇ ದುಷ್ಟರಲ್ಲಿ ನೋಡ್ತೇವೆ ಹೊರತು ಕಪಟಕ್ಕೆ ವಿರುದ್ಧವಾಗಿ ಶುದ್ಧವಾದ ನಡೆನುಡಿ ಇಲ್ಲ ಅವರಲ್ಲಿ ಇಲ್ವೇ ಇಲ್ಲ ದುಷ್ಟರಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಒಂದೊಮ್ಮೆ ಇದ್ದರೆ ಅವರು ದುಷ್ಟರಾಗೋಲ್ಲ ಅವರು ನೋಡಿದೇ ಸ್ವಾರಸ್ಯ ಇವಾಗ ಅವರಲ್ಲಿ ಹೊಟ್ಟೆಗೆಚ್ಚಿಲ್ವಾ ಅವರು ದುಷ್ಟರಾಗೋಲ್ಲ ಅವರಲ್ಲಿ ಒಳಗೂ ಹೊರಗು ಒಂದೇ ರೀತಿ ಇದೆಯಾ ದುಷ್ಟರಾಗೋಲ್ಲ ಆ ರೀತಿ ಇಲ್ಲದೆ ಇರುವುದರಿಂದ ದುಷ್ಟರೊಂದು ಅವರನ್ನು ಕರೆಯುವುದು ಅದೇ ರೀತಿ ಶೌಚಂ ಶುಚಿತ್ವ ಇಲ್ಲ ಶುಚಿ ಇಲ್ಲ ಮಡಿ ಇಲ್ಲ ಒಳಗೂ ಹೊರಗೂ ಇಲ್ವೇ ಇಲ್ಲ ದುರಾತ್ಮರಲ್ಲಿ ಅಲ್ರಿ ಅದಿರ್ಬೋದಲ್ವ ಕ್ಲೀನಾಗಿರ್ಲಿಕ್ಕೆ ಸಾಧ್ಯತೆ ಉಂಟಲ್ವಾ ಅಂತ ಹೇಳಿದರೆ ಅದು ಕೂಡ ಕಪಟ ಯಾಕಂದರೆ ಒಳಗೆ ಶುದ್ಧಿ ಇಲ್ಲದೆ ಹೊರಗೆ ಆಗ್ರಿ ಶುದ್ಧಿ ಬರ್ತದೆ ನೋಡಿ ಯಾವತ್ತು ಹೊರಗಿನ ಶುದ್ಧಿಗೆ ಯಾವಾಗ ಬೆಲೆ ಅಂತ ಹೇಳಿದರೆ ಒಳಗೆ ಶುದ್ಧಿ ಇದ್ದಾಗ ಮಾತ್ರ ಮನವ ತೊಳೆಯಬೇಕು ಅದನ್ನು ಹೇಳುವಂಥದ್ದು ಒಳಗಿನ ಶುದ್ಧಿ ಬಹಳ ಮುಖ್ಯ ಅದಿದ್ದಾಗ ಹೊರಗಿನ ಶುದ್ಧಿ ಒಳಗಿನ ಶುದ್ಧಿ ಇಲ್ಲದೆ ಹೊರಗಿನ ಶುದ್ಧಿ ಅದು ಕಪಟ ಅದು ಅಷ್ಟೇ ಅಷ್ಟು ಮಾತ್ರ ಅಲ್ಲ ಸಂತೋಷ ಸಂತೋಷ ಅನ್ನುವಂಥದ್ದು ಯಾವತ್ತೂ ಸಜ್ಜನರಲ್ಲೇ ಹೊರತು ದುರ್ಜನರಲ್ಲಿ ಇಲ್ಲ ಅಲ್ಲ ಸಂತೋಷ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಇವಾಗ ಕೋಟ್ಯಾಂತರ ರೂಪಾಯಿ ಸಿಕ್ಕಿದಾಗ ಸಂತೋಷ ಆಗದೇ ಇರ್ತದಾ ಒಬ್ಬ ದುಷ್ಟನಿಗೂ ಸಂತೋಷ ಹಾಗೆ ಆಗುತ್ತಲ್ವ ಅವನು ಬಯಸಿದ ಹೆಣ್ಣು ಸಿಕ್ಕಿದಾಗ ಸಂತೋಷ ಆಗದೇ ಇರ್ತದಾ ಹಾಗೆ ಆಗತ್ತಲ್ವ ಇಲ್ಲ ಆಗೋಲ್ಲ ನೋಡಿ ಇದೇ ಹೇಳ್ತಾ ಇರೋದು ಯಾಕಂದರೆ ಅದು ದುಷ್ಟ ಮನಸ್ಸಿನ ಲಕ್ಷಣ ಸಂತೋಷ ಅಂತ ಹೇಳಿದ್ರೇನು ಸಂತೋಷ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಸಾಕು ಎನ್ನುವ ಭಾವನೆ ಸಮ್ಯಕ್ ತುಷ್ಟಿ ಸಾಕು ನನಗೆ ಇಷ್ಟೇ ಅವ್ರು ಕೊಟ್ಟಿದ್ದಾನೆ ಸಾಕು ಅಲಂ ಇದು ದುಷ್ಟರಿಗೆ ಬರ್ತದೆ ಅಂತ ಹೇಳಿದ್ರ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೋಟಿ ಕೋಟಿ ರೂಪಾಯಿ ಬಂದರೂ ಕೂಡ ಅವನಿಗೆ ಕಾಣೋದೇನೆಂದರೆ ಇದನ್ನು ಇನ್ವೆಸ್ಟ್ ಮಾಡಿ ಇನ್ನಷ್ಟು ಕೋಟಿ ಪಡೆಯೋಣ ಅಂತ ನೋಡಿ ಅವನಿಗೆ ಒಂದು ಕೋಟಿ ಸಿಕ್ತು ಸಾಕಪ್ಪ ದೇವರು ಕೊಟ್ಟದ್ದು ಇಲ್ಲ ಮತ್ತೇನೆಂದರೆ ಇದನ್ನು ಹಾಕಿ ಇನ್ನಷ್ಟು ಗಳಿಸಬೇಕು ಮತ್ತಷ್ಟು ಗಳಿಸ್ಬೇಕು ಸಾಕಾಗೋಲ್ಲ 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 ಆ ಒಬ್ಬಳು ಹೆಣ್ಣು ಸಿಕ್ಕಿದ್ಲು ತುಂಬ ಚೆಂದದ ಹುಡುಗಿ ಇವಳಿಗಿಂತ ಇನ್ನೂ ಚೆನ್ನಾಗಿರೋಳು ಸಿಕ್ಕಿದ್ರೆ ಅಲಂ ಇಲ್ಲ ಅಂತಿಲ್ಲ ಅದರಿಂದಾಗಿ ದುಷ್ಟ ಮನಸ್ಸಿಗೆ ಯಾವತ್ತೂ ಸಂತೋಷ ಇರೋಲ್ಲ ಪ್ರಿಯವಾದಿತ ಇನ್ನೊಂದೇನೆಂದರೆ ಯಾರು ದುಷ್ಟ ಮನಸ್ಸುಳ್ಳವರಿರ್ತಾರೆ ಅವರ ಬಾಯಿಯಿಂದ ಒಳ್ಳೆ ಮಾತು ಬರೋಲ್ಲ ಯಾವತ್ತೂ ಒಳ್ಳೆ ಮಾತು ಬರೋಲ್ಲ ಒಳ್ಳೆ ಮಾತು ಅಂದರೆ ಪ್ರಿಯವಾದ ಮಾತು ಬರೋಲ್ಲ ಮತ್ತೇನಂದರೆ ಕೆಟ್ಟ ಮಾತೇ ಬರೋದು ಎಲ್ಲಿವರೆಗೆ ಅಂದರೆ ಇವರು ಬಾಯಿಯಿಂದ ಕೆಟ್ಟ ಒಳ್ಳೆ ಮಾತು ಬರೋಲ್ಲ ಇನ್ನೊಬ್ಬರು ಒಳ್ಳೆ ಮಾತು ಹೇಳಿದ್ರೆ ಕೇಳಲಿಕ್ಕೂ ಆಗೋಲ್ಲ ನೋಡಿ ಇದನ್ನದು ಸ್ವಾರಸ್ಯ ದುಷ್ಟ ಮನಸ್ಸಿನ ಲಕ್ಷಣ ಅದಕ್ಕೋಸ್ಕರ ನೀವು ಅಂಥ ದುಷ್ಟ ಮನಸ್ಸುಳ್ಳವರ ಬಗ್ಗೆ ಅವರು ಎದುರಲ್ಲಿ ಅವರಂತೂ ಯಾರನ್ನು ಹೊಗಳಲ್ಲ ಅಪ್ಪಿ ತಪ್ಪಿ ನೀವೇನಾದ್ರಿ ಏನು ರೀ ಅವ್ರು ಒಳ್ಳೆಯ ಮನುಷ್ಯರು ಹಾಗೆಂದ್ರೆ ಗೊತ್ತು ನಾನು ಗೌದೇನಂತ ಏನೋ ಒಂದು ಫಾಲ್ಟ್ ಹೇಳೋದು ಅವರು ನೋಡಿ ಕೂಡಲೇ ನೀವು ಹೇಳಿದ ಕೂಡಲೇ ಏನೋ ಒಂದು ಫಾಲ್ಟ್ ಅವರು ಇಲ್ಲವಾ ನೀವು ಯಾರನ್ನಾದರೂ ಹೊಗಳ್ತೀರಿ ಅಂತ ಹೇಳಿದ್ರೆ ಹೊಗಳ್ತೀರಿ ಅಂತ ಹೇಳಿದ ಕೂಡಲೇ ಬೇರೆ ವಿಷಯ ಮಾತಾಡಿಬಿಡ್ತಾರೆ ಯಾಕೆ ಅಂತ ಹೇಳಿದರೆ ಇದನ್ನು ಕೇಳಲಿಕ್ಕೆ ಇರಲ್ಲ ಅವರು ತಾವಂತೂ ಬಿಟ್ಟಿನವರನ್ನು ಹೊಗಳಲ್ಲ ಒಳ್ಳೆಯವರನ್ನು ಅಂದರೆ ನಿಜವಾಗಿ ಒಳ್ಳೆಯವರನ್ನು ಹೊಗಳಲ್ಲ ಇನ್ನೊಬ್ಬರು ಹೊಗಳಿದ್ರೆ ಕೇಳಲಿಕ್ಕಾಗೋಲ್ಲ ಇದು ದುಷ್ಟ ಮನಸ್ಸಿರ ಲಕ್ಷಣ ಅಂದರೆ ಇದೆಲ್ಲ ಏನಂದ್ರೂ ಸೈಕಾಲಜಿ ಒಳ್ಳೆ ಸೈಕಾಲಜಿ ಬಿದರೆ ಹೇಳುವಂಥದ್ದು ಧಮಹ ಏನು ಇಂದ್ರಿಯ ಗ್ರಹ ನಿಗ್ರಹ ಅಂತೂ ಇಲ್ವೇ ಇಲ್ಲವಲ್ಲ ಬಿಡಿ ಇಂದ್ರಿಯಗಳ ಮೇಲೆ ಹತೋಟಿಯೇ ಇಲ್ಲ ಮತ್ತು ಸತ್ಯಂ ಸತ್ಯವೂ ಇಲ್ಲ ಸುಳ್ಳೆ ಸುಳ್ಳೆ ಹೇಳೋದು ಮತ್ತಿನ್ನೊಂದೇನೆಂದರೆ ಅನಾಯಾಸ ಅಂತ ಅನಾಯಾಸ ಅನ್ನೋದು ಅವರಲ್ಲಿ ಇಲ್ವೇ ಇಲ್ಲ ಮತ್ತೇನೆಂದರೆ ಆಯಾಸವೇ ಆಯಾಸವೇ ಅಂತ ಹೇಳಿದರೆ ನೀವು ಏನು ಬೇಕಾದರೆ ಕೇಳಿ ದುಷ್ಟರನ್ನು ಕಷ್ಟವೇ ಎಲ್ಲವೂ ಕಷ್ಟವೇ ಅಯ್ಯೋ ಅದೆಷ್ಟು ಕಷ್ಟ ಇದೆಷ್ಟು ಕಷ್ಟ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತುಂಟಾ ಇದಕ್ಕೆಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತುಂಟಾ ಕಷ್ಟಪಟ್ಟಿದ್ದೇನಿಲ್ಲ ಮತ್ತೇನೆಂದರೆ ಸ್ವಲ್ಪ ಮಾಡಿದರೂ ಕೂಡ ಅಯ್ಯೋ ನಾನು ಎಷ್ಟು ಕೆಲಸ ಮಾಡಿಬಿಟ್ಟೆ ನನಗೆ ಎಷ್ಟು ಎಷ್ಟು ಇದಾಗೋಯಿತು ನೋಡಿ ಹೀಗೆ ಪ್ರತಿಯೊಂದರಲ್ಲೂ ಆಯಾಸವನ್ನು ವ್ಯಕ್ತಪಡಿಸುವುದು ಅದೇ ನೀವು ಸಜ್ಜನರಲ್ಲಿ ತಗೊಳ್ಳಿ ಸಜ್ಜನರು ಏನು ದೊಡ್ಡ ಕೆಲಸ ಮಾಡಿದರೂ ಕೂಡ ತುಂಬ ನಿಮ್ಗೆ ಆಯಾಸ ಆಯಿತು ಇಲ್ಲಪ್ಪ ಹಾಗೇನಾಗಲಿಲ್ಲ ಏನಂಥದ್ದು ಆಗಲೇ ಇಲ್ಲ ಅಂದರೆ ನೋಡಿ ದೊಡ್ಡ ಕೆಲಸವನ್ನು ಕೂಡ ಸಿಂಪಲ್ಲಾಗಿ ತೆಗೆದು ಬಿಡ್ತಾರೆ ಅವರ ದೊಡ್ಡದು ಮಾಡಲಿಕ್ಕೆ ಹೋಗೋಲ್ಲ ನೀವು ಹೇಳಿದರೂ ಕೂಡ ಒಪ್ಕೊಳ್ಳಿಕ್ಕೆ ತಯಾರಿರಲ್ಲ ಅದೇ ನೀವು ದುಷ್ಟರ ಹತ್ರ ಹೋಗಿ ದುಷ್ಟರ ಹತ್ರ ಒಂದು ಸಣ್ಣ ಕೆಲಸ ಹೇಳಿದರು ಆದ್ರ ಒಂಚೂರಲ್ವ ಇಷ್ಟೇ ಅಲ್ವ ಕೆಲಸ ಇಷ್ಟೇನಾ ಇದಕ್ಕೆ ಎಷ್ಟಿದೆ ಗೊತ್ತಾಗ ಅಂತ ಹೇಳಿದರೆ ಸಣ್ಣದನ್ನು ದೊಡ್ಡದು ಮಾಡು ಇದು ದುಷ್ಟರ ಲಕ್ಷಣ ಯಾವತ್ತಾಗಿರ್ತದೆ ಅಂತ ಹೇಳ್ತಾನೆ ಆತ್ಮಜ್ಞಾನಮನಾಯ ಸಹ ತಿತಿಕ್ಷಾ ಧರ್ಮ ನಿತ್ಯತ ವಾಕ್ಚವ ಗುಪ್ತ ದಾನಂಚ ನೇತ ಭಾರತ ಹಾಗೆಯೇ ಒಳ್ಳೆಯವರನ್ನು ಬಿಟ್ಟು ಕೆಟ್ಟವರಲ್ಲಿ ಇದಿಷ್ಟು ಕಾಣಲ್ಲ ಅಂತ ಹೇಳ್ತಾನೆ ನಿಮಗೆ ಈಗ ಹೇಳುವಂಥದ್ದು ಒಳ್ಳೆಯವರಲ್ಲೇ ಕಾಣೋದು ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ಭಗವಂತನ ಜ್ಞಾನ ಭಗವಂತನ ಬಗ್ಗೆ ತಿಳುವಳಿಕೆ ತನ್ನ ಬಗ್ಗೆ ತಿಳುವಳಿಕೆ ಅದೇ ಅಧ್ಯಾತ್ಮ ಜ್ಞಾನ ಇದಿರುವುದು ಸಜ್ಜನರಲ್ಲಿ ಮಾತ್ರ ಯಾಕಂದರೆ ದುರ್ಜನರಿಗೆ ಇದು ಬೇಡವೂ ಬೇಡ ನೀವು ಹೇಳಿದರೆ ಕೇಳುವುದು ಇಲ್ಲ ಆತ್ಮಜ್ಞಾನಂ ಅನಾಯಾಸ ನೋಡಿ ಎರಡನೇದು ಏನಂದರೆ ಅನಾಯಾಸ ಅದಕ್ಕೋಸ್ಕರ ಅವರು ಯಾವುದನ್ನೂ ಕಷ್ಟಪಟ್ಟು ಮಾಡೋಲ್ಲ ಮತ್ತು ಯಾವುದು ಮಾಡಿದ್ರು ಕಷ್ಟ ಅಂತ ಹೇಳೋಲ್ಲ ಅವರು ನೋಡಿ ಇದು ಸಜ್ಜನರಲ್ಲಿ ಕಾಣೋದು ಕಷ್ಟ ಅಂತ ಹೇಳೋಲ್ಲ ಇನ್ನು ಪ್ರಯೋಜನ ಇಲ್ಲದ ಕಷ್ಟ ಕೆಲಸ ಮಾಡಲಿಕ್ಕೆ ಹೋಗಿ ಕಷ್ಟದ ಕೆಲಸ ಮಾಡಲಿಕ್ಕೆ ಹೋಗಲ್ಲ ಅವರು ಮಾಡ್ತಾರೆ ಹೌದು ಹಾಗಂತೇನು ಅವ್ರು ಆರಾಮಾಗಿರ್ತಾರೆ ಅಂತಲ್ಲ ತುಂಬ ಕಷ್ಟಪಡ್ತಾರೆ ಸಜ್ಜನರು ತುಂಬ ಕಷ್ಟಪಡ್ತಾರೆ ಕಷ್ಟಪಟ್ಟರು ಕೂಡ ನನ್ನ ಕಷ್ಟ ಅಂತ ಹೇಳಲ್ಲ ಅವರು ಕಷ್ಟ ಅಂತ ತಿಳ್ಕೊಳ್ಳಲ್ಲ ಅದು ಅವರಲ್ಲಿರುವಂತಹ ದೊಡ್ಡ ಗುಣ ಮತ್ತು ಇನ್ನೊಂದೇನೆಂದರೆ ತಿಾ ಸಹನೆ ಧರ್ಮನಿತ್ಯತ ಯಾವಾಗಲೂ ಧಾರ್ಮಿಕರಾಗಿಯೇ ಇರುವಂಥದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಅಂತ ಅಂತೇಳಿದರೆ ಮಾತು ಎಷ್ಟು ಬೇಕೋ ಅಷ್ಟೇ ಮಾತಾಡೋದು ಒಂದು ಇನ್ನೊಂದು ಏನು ಹೇಳಿದರೆ ಕೊಡ್ತಾರೆ ಕೊಟ್ಟರೂ ಕೂಡ ಯಾರಿಗೂ ಗೊತ್ತಾಗಲ್ಲ ಪ್ರಚಾರ ಬೇಕಾಗಿಲ್ಲ ಹತ್ತು ಜನರಿಗೆ ಕೊಡ್ತಾರೆ ಏರು ಯಾರಿಗೂ ಹೇಳಲ್ಲ ಈ ರೀತಿ ಗುಪ್ತವಾದ ದಾನ ಗುಪ್ತವಾದ ಮಾತು ಎಷ್ಟು ಬೇಕೋ ಅಷ್ಟೇ ಮಾತು ಇದು ಯಾವತ್ತು ಸಜ್ಜನರನ್ನು ಬಿಟ್ಟು ದುರ್ಜನರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ದುರ್ಜನರು ಚೂರು ಕೊಟ್ಟರು ಅಡ್ವಟೈಸ್ಮೆಂಟ್ ತುಂಬ ಹೇಳುವುದು ತುಂಬ ಮತ್ತು ಮಾತಿನ ಬಗ್ಗೆ ನಿಯಂತ್ರಣವೇ ಇಲ್ಲ ಧರ್ಮ ಅನ್ನೋದು ಇಲ್ಲವೇ ಇಲ್ಲ ಅವರಲ್ಲಿ ಸಹನೆ ಅನ್ನೋದು ಇಲ್ಲವೇ ಇಲ್ಲ ಇದಕ್ಕೆ ವಿರುದ್ಧವಾಗಿರೋ ದುರ್ಜನ ಅಂತ ತುಂಬ ಚೆಂದವಾಗಿ ಇದೆಲ್ಲ ಏನೆಂದರೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಬೇಕಾದದ್ದು ಜಗತ್ತಿನಲ್ಲಿ ಹೇಗಿರಬೇಕು ಹ್ಯಾಗೆ ಯಾರು ಯಾವ ರೀತಿ ಇರ್ತಾರೆ ಇದನ್ನು ನಾವು ಪರೀಕ್ಷೆ ಮಾಡಲಿಕ್ಕೆ ಗಮನಿಸಲಿಕ್ಕೆ ಬೇಕಾದಂಥ ಅಂಶಗಳನ್ನು ಹೇಳ್ಕೊಂಡು ಹೋಗ್ತಾನೆ ಮುಂದೆ ಏನು ಹೇಳ್ತಾನಂತ ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಮಹಾಭಾರತ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆ ಏನು ಮಾಡೋಣ ಶ್ರೀಕೃಷ್ಣ ನಮಸ್ಕಾರ